ಎಲ್ಲರಿಗೂ ನಮಸ್ಕಾರ. ಆತ್ಮೀಯರಾದಂಥ ಸುರೇಂದ್ರ ಅವರೇ, ರಾಜಶೇಖರ್ ಅವರೇ, ಇದು ಬಹಳ ಸಂತೋಷ ನನಗೇನು ಅಂತಂದರೆ, ನಾನು ಲಾಯರ್ ಕೆಲಸ ಪ್ರಾರಂಭ ಮಾಡಿದ್ದು ನಮ್ಮ ನ್ಯಾಯಾಧೀಶರಾದ ಮರಿಯಪ್ಪನವರು ಜಡ್ಜಿ ಆಗಿದ್ದ. ಮರಿಯಪ್ಪನವರೇ ಈ ಸಮಾರಂಭದಲ್ಲಿ ಇವತ್ತು ಭಾಗಿಸಿರೋದು ನನಗೆ ಭಾಳ ಸಂತೋಷ ಆಗಿದೆ. ಮತ್ತು ಬಹಳ ಮುಖ್ಯವಾದಂಥ ವಿಚಾರನ ನೀವು ಇವತ್ತು ಚರ್ಚೆಗೆ ತಗೊಂಡು, ನನ್ನ ಉಪನ್ಯಾಸದಲ್ಲಿ ಒಂದಷ್ಟು ನೀವು ಚರ್ಚೆ ಮಾಡತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ, ಆಮೇಲೆ ನಮ್ಮ ಸಂವಾದದಲ್ಲಿ ನೀವು ಅದಕ್ಕೆ ಸೇರಿಸ್ಬೋದು. ಪ್ರಶ್ನೆ ಕೇಳೋದೇ ಅಲ್ಲ, ನಿಮ್ಮ ಅಭಿಪ್ರಾಯನೂ ಅದಕ್ಕೆ ಸೇರಿಸ್ಬೋದು. ಆ ಮುಖಾಂತರ ಇಡೀ ಚರ್ಚೆಯನ್ನು ಒಂದು ಅರ್ಥಪೂರ್ಣ ಮಾಡೋಣ, ಒಂದು ಶ್ರೀಮಂತಗೊಳಿಸೋಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಂದ್ಬಿಡ್ರಿ, ಭಾರತ ದೇಶ ಸ್ವಾತಂತ್ರ್ಯ ಚಳುವಳಿ ಕೇವಲ ರಾಜಕೀಯ ಚಳುವಳಿ ಆಗಿರಲಿಲ್ಲ, ಅದೊಂದು ಆರ್ಥಿಕ ಮತ್ತು ಸಾಮಾಜಿಕ ಚಳುವಳಿಯೂ ಆಗಿದೆ. ಆ ಚಳುವಳಿಯ ಸಂದರ್ಭದಲ್ಲಿ ನಮ್ಮ ದೇಶದ ಜನರ ಮುಂದೆ ಅನೇಕ ಪ್ರಶ್ನೆಗಳು ಉದ್ಭವ ಆಗಿವೆ. ಆ ಪ್ರಶ್ನೆಗಳನ್ನ ಈ ದೇಶದ ಜನರು ಚರ್ಚೆ ಮಾಡ್ತಾರೆ, ಅವುಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ. ಆ ಉತ್ತರಗಳೇ ಮುಂದೆ ರಾಷ್ಟ್ರೀಯ ಚಳುವಳಿಯ ಗುರಿಗಳ. ನಾನು ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ, ಕೇವಲ ಒಂದು ನಾಲ್ಕು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಸ್ವಾತಂತ್ರ್ಯ ಬಂದ ನಂತರ ರಾಜಕೀಯ ಅಧಿಕಾರ ಯಾರ ಕೈಗೆ ಹೋಗಬೇಕು? ಮಹಾತ್ಮ ಗಾಂಧಿಯವರನ್ನ ಒಬ್ಬ ಸಾಮ್ರಾಟನನ್ನಾಗಿ ಮಾಡೋಣವಾ, ಜವಾಹರಲಾಲ್ ನೆಹರು ಅವರನ್ನ ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವಾ, ವಲ್ಲಭಾಯ್ ಪಟೇಲ್ ರವರನ್ನ ಒಬ್ಬ ರಾಜನನ್ನಾಗಿ ಮಾಡೋಣವಾ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಯನ್ನ ಈ ದೇಶದ ಜನರ ಚರ್ಚೆ ಮಾಡಿ ಅವರೊಂದು ಉತ್ತರನ ಕೊಡಿ. ಆ ಉತ್ತರ ಏನಿತ್ತು ಅಂತಂದ್ರೆ, ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು ಬೇಡ, ಪಾಳೆಗಾರಿ ಪದ್ಧತಿ ರದ್ದಾಗಬೇಕು, ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಹಸ್ತಾಂತರ ಆಗಬೇಕು ಅಂತ ಪ್ರಜಾಪ್ರಭುತ್ವ ಬೀಜಗಳನ್ನು ನಮ್ಮ ಹಿರಿಯರು ಸ್ವತಂತ್ರ ಹೋರಾಟದಲ್ಲಿ ಬಿತ್ತಿದ್ರು. ಎರಡನೇ ಪ್ರಶ್ನೆ ನಮ್ಗೆ ಎದುರಾಗಿದ್ದೇನು ಅಂತಂತಂದ್ರೆ, ಭಾರತ ದೇಶದಲ್ಲಿ 80% ಜನಸಂಖ್ಯೆ ಹಿಂದೂಗಳು, ಉಳಿದ 20% ಅಲ್ಲಿ ಬೇರೆ ಎಲ್ಲ ಧರ್ಮದ ಜನ ಬರ್ತಾರೆ, ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಸಿಖ್ಖು, ಬೌದ್ಧರು, ಪಾರ್ಸಿಗಳು. ಈ ಹಿಂದೂಗಳ ಪೈಕಿ ಒಂದು ಮಿಲಿಟೆಂಟ್ ಸೆಕ್ಷನ್ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಒಂದು ಧ್ವನಿ ಎತ್ತಿದೆ. ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು, ಈ ಪ್ರಶ್ನೆ ಎದುರಾಯಿತು, ಇದನ್ನು ಚರ್ಚೆ ಮಾಡಿದ್ರು. ಭಾರತ ದೇಶದ ವಿವಿಧ ಧರ್ಮದ ಜನ ಇದ್ದಾರೆ, ವಿವಿಧ ಜಾತಿಯ ಜನ ಇದ್ದಾರೆ, ವಿವಿಧ ರೇಸಸ್ಗೆ ಸೇರಿದವರು, ಬೇರೆ ಬೇರೆ ದೇಶಗಳಿಂದ ನ್ಯಾಷನಾಲಿಟೀಸ್ ಈ ದೇಶದಲ್ಲಿ, ಅವರೆಲ್ಲ ಸಾವಿರಾರು ವರ್ಷಗಳ ಕಾಲ ಒಬ್ಬರಲ್ಲಿ ಮತ್ತೊಬ್ಬರು ಬೆರೆತೋಗಿದ್ದಾರೆ, ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ದಾರೆ, ಯಾರೂ ಕೂಡ ಇವತ್ತು ಪ್ರತ್ಯೇಕವಾಗಿ ಉಳಿದಿಲ್ಲ, ಅವರು ಇಂಟರ್ಮಿಂಗಲ್ ಆಗಿಬಿಟ್ಟಿದ್ದಾರೆ. ಎಷ್ಟು ಇಂಟರ್ಮಿಂಗಲ್ ಆಗಿದ್ದಾರೆ ಅಂತಂತಂದ್ರೆ, ಇವತ್ತು ನಿಮಗೆ ದೇಶದಲ್ಲಿ ಪ್ಯೂರ್ ನ್ಯಾಷನಾಲಿಟಿ ಅನ್ನೋದು ಸಿಗೋದಿಲ್ಲ, ಪ್ಯೂರ್ ರೇಸ್ ಅಂತಕ್ಕಂಥದ್ದು ಸಿಗೋದಿಲ್ಲ. ನಮ್ಮ ಸಂವಿಧಾನ ಓದು ಅಭಿಯಾನದಲ್ಲಿ ನಾನು, ವಿಮಲಾ, ಸುರೇಂದ್ರ ನಾವೆಲ್ಲ ಈ ಪ್ರಶ್ನೆಯನ್ನು ಎದುರಿಸ್ತೀವಿ. ಈಗ ನೀವು ನನ್ನನ್ನು ನೋಡಿ, ನಾನು ಯಾವ ರೇಸ್ಗೆ ಸೇರಿದವನು ಅಂತ ಹೇಳೋಕ್ಕಾಗತ್ತ? ನೀವು ಯಾವ ನ್ಯಾಷನಾಲಿಟಿಗೆ ನಮ್ಮ ಹಿರಿಯರು ಯಾವ ದೇಶದಿಂದ ಬಂದವರು ಅಂತ ಹೇಳೋಕ್ಕಾಗತ್ತ? ನಿಮ್ಮನ್ನು ನೋಡಿ ನಾನು ಹೇಳೋಕ್ಕಾಗತ್ತಾ? ಅಷ್ಟೊಂದು ಇಂಟರ್ಮ್ ಆಗಿಲ್ಲ.
ಈ ಇಂಟರ್ಮಿಂಗಲ್ ನ ಪರಿಣಾಮವಾಗಿ ಇವತ್ತು ಏನಾಗಿದೆ ಅಂತಂದ್ರೆ ನೋಡಿ, ನಾವೆಲ್ಲ ಇಷ್ಟೆಲ್ಲ ಬೇರೆ ಬೇರೆ ಜಾತಿಗಳು, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಆಹಾರ ಪದ್ಧತಿ, ಬೇರೆ ಬೇರೆ ಆಚಾರ ವಿಚಾರಗಳಿರ್ತಕ್ಕಂತ ನಾವು ಜನ, ಒಂದು ಕಾಮನ್ ಫ್ಯಾಕ್ಟ್ ಇದೆ ನಿಮ್ಮ ನಮ್ಮ ಮಧ್ಯೆ. ಏನ್ ಹೇಳಿ ನೋಡೋಣ. ಕೇಳಿಸಲ್ಲ ಸರಿಯಾಗಿ ಅಲ್ಲ. ನಿಮ್ಮ ಭಾಷೆ ಬೇರೆ, ನನ್ನ ಭಾಷೆ ಬೇರೆ ಅಲ್ಲ. ಎಷ್ಟು ಮಿಂಗಲ್ ಆಗ್ಬಿಟ್ಟಿದ್ದೀನಿ ಅಂತಂದ್ರೆ, ನಾನು ಯಾವ ಕಲರ್ ಇದ್ದೀನಿ? ಕಪ್ಪು ಗಿಲ್ವೇನ್ರಿ ಇದ್ದೀನ ಇಲ್ವಾ? 99% ಇಲ್ಲಿ ಕೂತಿರೋರೆಲ್ಲ ಕಪ್ಪುಗೆ ನನ್ನಂಗೆ ಇರೋದು, ನನ್ನ ವಯಸ್ಸಿಗೆ ಬಂದವರೆಲ್ಲ ನನ್ನಂಗೆ ಬಾಳ್ಲಿ ಆಗಿದ್ದೀರಾ ನೋಡಿ. ಆಚಾರ್ಯ ಅವ್ರು ಕೇರಳದಿಂದ ಬಂದವರು, ನನ್ನ ಪಕ್ಕದಲ್ಲಿ ನಿಲ್ಸಿ, ಅವರು ನಾನು ಅಣ್ಣತಮ್ಮಂದ್ರೆ ಇದ್ದಂಗೆ ಇಲ್ವಾ? ಅವ್ರ ಮಲಯಾಳಿ ಮಾತೃಭಾಷೆ, ಅವ್ರ ರಾಜ್ಯ ಕೇರಳ, ಅವ್ರ ಜಾತಿ ಬೇರೆ, ನನ್ನ ಕರ್ನಾಟಕ, ನನ್ನ ಮಾತೃಭಾಷೆ ಬೇರೆ, ನನ್ನ ಜಾತಿ ಬೇರೆ. ಹೆಂಗ್ ಸಾಧ್ಯ ಆಯ್ತಿದು? ಇಟ್ ಈಸ್ ಸೋ ಮಚ್ ಆಫ್ ಇಂಟರ್ಮಿಂಗ್ಲಿಂಗ್. ಹಾಗಾಗಿ ಇವತ್ತು ದೇಶದಲ್ಲಿ ಪ್ಯೂರ್ ರೇಸ್ ಅನ್ನೋದಿಲ್ಲ, ಪ್ಯೂರ್ ನ್ಯಾಷನಾಲಿಟಿ ಅನ್ನೋದಿಲ್ಲ, ಪ್ಯೂರ್ ಭಾಷಾ ಕುಟುಂಬ ಅಂತಕ್ಕಂಥದ್ದಿಲ್ಲ. ಅಷ್ಟೊಂದು ಇಂಟರ್ಮಿಂಗಲ್ ಆಗೋಗಿ ಈ ದೇಶದಲ್ಲಿ ಜನ ಬದುಕಿದ್ದಾರೆ, ಒಟ್ಟಿಗೆ ಈ ದೇಶನ ಕಟ್ಟಿದ್ದಾರೆ. ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮಗೆ ಹಿಂದೂ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ನಮಗೆ ಕ್ರೈಸ್ತ ರಾಷ್ಟ್ರ ಬೇಡ, ನಮಗೆ ಬೌದ್ಧ ರಾಷ್ಟ್ರ ಬೇಡ, ನಮಗೆ ಸಿಖ್ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತಕ್ಕಂಥದ್ದು ಈ ದೇಶದ ಜನ ಕೊಟ್ಟಂತ ಹೌದು. ದೇಶನ ಮೆಜಾರಿಟಿ ಮೇಲೆ ಕಟ್ಟೋಣ, ಮೆರಿಟ್ ಪವರ್ ಮೇಲೆ ಕಟ್ಟೋಣ ಅನ್ನೋ ಪ್ರಶ್ನೆ ಎದುರಾಯಿತು. ಇದನ್ನು ಚರ್ಚೆ ಮಾಡಿದ್ರು. ಭಾರತ ದೇಶದ ಸ್ವತಂತ್ರ ಹೋರಾಟದ ಗುರಿ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ, ಒಂದು ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಈ ದೇಶದ ಎಲ್ಲ ಜನ ಸಮುದಾಯಗಳು ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಭಾಗವಹಿಸಬೇಕು ಅಂದ್ರೆ ಧರ್ಮ ಅಡ್ಡ ಬರ್ತಾ ಇದೆ, ಜಾತಿ ಅಡ್ಡ ಬರ್ತಾ ಇದೆ, ಹೆಂಗೆ ನಾವೆಲ್ಲ ಒಟ್ಟಿಗೆ ಸೇರಿ ಕಟ್ಟೋದು? ಇದನ್ನು ಚರ್ಚೆ ಮಾಡಿದ್ರು. ನಮ್ಮ ಹಿರಿಯರು ಒಂದು ತೀರ್ಮಾನ ಕೊಟ್ಟರು ಏನು ಅಂತಂದ್ರೆ, ಸಾಮಾಜಿಕ ನ್ಯಾಯದ ಮಾರ್ಗ ಅನುಸರಿಸೋದ್ರ ಮುಖಾಂತರ ಇಡೀ ದೇಶದ ಎಲ್ಲ ಜನವಿಭಾಗಗಳನ್ನ ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಬೋದು. ಆ ಮುಖಾಂತರ ದೇಶ ಕಟ್ಟುವುದನ್ನು ಮಾಡಿದ್ರೆ ಮಾತ್ರ ಅದು ಶಾಶ್ವತವಾಗಿ ದೇಶದಲ್ಲಿ ಉಳಿಯೋದು ಅಂತೇಳಿ ಸಾಮಾಜಿಕ ನ್ಯಾಯದ ಒಂದು ಮೌಲ್ಯನ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ವಿಚಾರಕ್ಕೆ ಅನುಚ್ಛೇದ 370ಕ್ಕೆ ಸಂಬಂಧಪಟ್ಟಂತ ಒಂದು ಸಮಯ ಹೇಳುವುದಾದ್ರೆ, ಭಾರತ ದೇಶದಲ್ಲಿ ದೆಹಲಿನಲ್ಲಿ ಒಂದು ಸರ್ಕಾರ ಮಾಡಿ ಇಡೀ ದೇಶನ ಆಡಳಿತ ನಡೆಸೋಣ. ಈ ಚರ್ಚೆ ಬಂದಾಗ ನಮ್ಮ ಹಿರಿಯರು ದೆಹಲಿಯಿಂದ ಈ ದೇಶದಲ್ಲಿ ಇರ್ತಕ್ಕಂತ 650,000 ಹಳ್ಳಿಗಳ ಆಡಳಿತವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು ರೂಲ್ ಫ್ರಮ್ ಡೆಲ್ಲಿ ಎವರಿ ಹಳ್ಳಿ ಇನ್ ದಿಸ್ ಕಂಟ್ರಿ. ಅದಕ್ಕೆ ಅವರು ತೀರ್ಮಾನ ಮಾಡಿ, ಹಂಗಾದ್ರೆ ಒಂದೊಂದು ಭಾಷೆ ಮಾತಾಡ್ತಕ್ಕಂಥ ಪ್ರದೇಶನ ಒಂದೊಂದು ದೇಶ ಕಟ್ಬಿಟ್ರೆ, ಕನ್ನಡ ಮಾತಾಡ್ತಕ್ಕಂಥದ್ದೊಂದು ದೇಶ, ತೆಲುಗು ಮಾತಾಡ್ತಕ್ಕಂಥದ್ದೊಂದು ದೇಶ, ಮಲಯಾಳ ಮಾತಾಡ್ತಕ್ಕಂಥದ್ದೊಂದು ದೇಶ ಆದ್ರೆ ಭಾರತ ದೇಶದ ನಿರ್ಮಾಣ ಹೆಂಗೆ? ಆಗ ನಮ್ಮ ಹಿರಿಯರು ಕಂಡುಕೊಂಡಂತ ಉತ್ತರ ಏನಂದ್ರೆ, ನಮಗೆ ಕೇಂದ್ರವಾಗಿ ಒಂದು ಬಲಿಷ್ಠವಾದಂತಹ ಸರ್ಕಾರವೂ ಬೇಕು, ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳು ಬೇಕು. ಈ ರೀತಿ ಒಂದು ಫೆಡರಲ್ ವ್ಯವಸ್ಥೆ, ಕೇಂದ್ರ ಸರ್ಕಾರವೂ ಇರಬೇಕು, ರಾಜ್ಯ ಸರ್ಕಾರವೂ ಇರಬೇಕು. ಯಾಕೆಂತಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಾಷೆ ಇದೆ, ಒಂದು ಭಾಷೆಗೆ ಒಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿ ಕೆಳಗಡೆ ಉಪ ಸಂಸ್ಕೃತಿ ಇದೆ, ಅಲ್ಲಿನ ಆಚಾರ ವಿಚಾರಗಳು ಬೇರೆ, ಅಲ್ಲಿನ ಅವಶ್ಯಕತೆಗಳೇ ಬೇರೆ, ಅಲ್ಲಿನ ಸಮಸ್ಯೆಗಳೇ ಬೇರೆ, ಅಲ್ಲಿನ ಸವಾಲುಗಳೇ ಬೇರೆ. ನೀವು ಪಕ್ಕದ ಊರು ರಾಜ್ಯಕ್ಕೆ ಹೋದ್ರೆ ಆ ಭಾಷೆ ಬೇರೆ, ಅವ್ರ ಸಮಸ್ಯೆ ಬೇರೆ, ಅವ್ರ ಸವಾಲು ಬೇರೆ. ಹಾಗಾಗಿ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳು ಬೇಕು, ಅದೇ ಸಮಯದಲ್ಲಿ ಒಂದು ಬಲಿಷ್ಠವಾದಂತಹ ಕೇಂದ್ರ ಸರ್ಕಾರವೂ ಬೇಕು. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೆಲಸ ಮಾಡ್ತಕ್ಕ ಒಂದು ವ್ಯವಸ್ಥೆ ಅಂದ್ರೆ ನಾವು ಫೆಡರಲ್ ವ್ಯವಸ್ಥೆ ಅಂತಕ್ಕಂಥ.
ಈ ಫೆಡರಲ್ ವ್ಯವಸ್ಥೆ ನಮ್ಮ ಹಿರಿಯರು ಕಂಡುಕೊಂಡಂತ ಉತ್ತರ. ಹಾಗಾಗಿ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಫೆಡರಲ್ ವ್ಯವಸ್ಥೆ ಅಂತಕ್ಕಂಥವು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಸ್ವಾತಂತ್ರ್ಯ ಬಂದ ನಂತರ ಈ ಗುರಿಗಳನ್ನು ಅನುಷ್ಠಾನಕ್ಕೆ ತರಬೇಕಲ್ಲ, ಆಗ ನಮಗೆ ಬಿದ್ದಿದ್ದ ಅವಶ್ಯಕತೆ ಏನಂತಂದ್ರೆ ಭಾರತಕ್ಕೆ ಒಂದು ಸಂವಿಧಾನ ಬೇಕು. ಆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ ಮತ್ತು ಫೆಡರಲ್ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಜಾರಿಗೆ ತಂದಿದ್ದೀವಿ. ಹೀಗೆ ಸಂವಿಧಾನದಲ್ಲಿ ಇವೆಲ್ಲವೂ ಕೂಡ ಒಂದು ಸ್ಥಾನಮಾನ ಕಾಣಿಸ್ತದೆ ನೋಡಿ. ಅಲ್ಲೊಂದು ಕೇಂದ್ರ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ, ಇಲ್ಲಿ ರಾಜ್ಯ ಸರ್ಕಾರಗಳನ್ನ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ, ಯೂನಿಯನ್ ಟೆರಿಟರೀಸ್ ಅನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಯೂನಿಯನ್ ಟೆರಿಟರೀಸ್ ಇದೆ. ರಾಜ್ಯ ಸರ್ಕಾರದ ಅಧಿಕಾರ ಏನು, ಅದರ ಕಾರ್ಯಕ್ಷೇತ್ರ ಏನು ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನದಲ್ಲಿ ತಿಳಿಪಡಿಸಿದ್ದಾರೆ. ಯೂನಿಯನ್ ಲಿಸ್ಟ್ ಅಂತಕ್ಕಂಥದ್ದಿದೆ, ಅದರಲ್ಲಿ 97 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಅಧಿಕಾರಿ ವ್ಯಾಪ್ತಿ ಬರುತ್ತೆ. ಇವಾಗ ಅದನ್ನ 100 ಮಾಡಿದ್ದಾರೆ. ಈ ಕಳೆದ 70 ವರ್ಷಗಳಲ್ಲಿ ಇನ್ನು 3 ಐಟಮ್ಸ್ ಜಾಸ್ತಿ ಸೇರಿ 97 ಇದ್ದಿದ್ದನ್ನ 100 ಮಾಡಿದ್ದೀವಿ. ಈ 100 ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದಂತಹ ಅಧಿಕಾರ ಇದೆ ಮತ್ತು ಕಾರ್ಯವ್ಯಾಪ್ತಿ ಇದೆ. ಅಂದ್ರೆ ರಾಜ್ಯಗಳಿಗೆ ಏನೋ ಇಲ್ವಾ, ಇದೆ. ಸ್ಟೇಟ್ ಲಿಸ್ಟ್ ಅಂತ ಒಂದಿದೆ, ಅದರಲ್ಲೇ 66 ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಅಧಿಕಾರ ವ್ಯಾಪ್ತಿ ಮತ್ತು ಕಾರ್ಯಕ್ಷೇತ್ರನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಯೂನಿಯನ್ ಲಿಸ್ಟ್ ಅಲ್ಲ, ಸ್ಟೇಟ್ ಲಿಸ್ಟ್ ಅಲ್ಲ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಏನಿದೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಸೇರಿ ಕಾರ್ಯನಿರ್ವಹಿಸತಕ್ಕಂತಹ ಕ್ಷೇತ್ರಗಳಿಗೆ ನಾವು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ಹಾಗಾಗಿ ಅಧಿಕಾರ ಈ ರೀತಿ ಹಂಚಿಕೆ ಆಯ್ತು. ಕೇಂದ್ರಕ್ಕೆ ಸ್ವಲ್ಪ ಅಧಿಕಾರ, ರಾಜ್ಯಕ್ಕೆ ಸ್ವಲ್ಪ ಅಧಿಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ವಹಿಸತಕ್ಕಂತ ಅಧಿಕಾರ ಅಂತೇಳಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಅನೇಕ ಅನುಚ್ಛೇದಗಳನ್ನು ನಾವು ಕಾಣ್ತೀವಿ. ಅನುಚ್ಛೇದ 3, ಅನುಚ್ಛೇದ 370, ಅನುಚ್ಛೇದ 356, ಈ ರೀತಿ ಅನೇಕ ಅನುಚ್ಛೇದಗಳನ್ನು ನಾವು ಸೇರಿಸುವುದರ ಮುಖಾಂತರ ಇದನ್ನು ಬಲಪಡಿಸತಕ್ಕಂತ ಒಂದು ಪ್ರಕ್ರಿಯೆಯನ್ನು ನಾವಿದ್ದೇವೆ. ಈ ರೀತಿ ಭಾರತದ ಸಂವಿಧಾನದಲ್ಲಿ ಬಹುತ್ವ ಅಂತ ಇದು ಫೆಡರಲಿಸಂ ಅಂತಕ್ಕಂಥದ್ದು ಒಂದು ಸ್ಥಾನಮಾನ ಕಾಣಿಸ್ತದೆ. 1947ಕ್ಕಿಂತ ಮುಂಚೆ ಸ್ನೇಹಿತರೆ, ಇಡೀ ಭಾರತ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಏನಿದೆ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿತ್ತು. ಅದು ಮೌರ್ಯರ ಭಾರತ ಆಗಿತ್ತು, ಗುಪ್ತರ ಭಾರತ ಆಗಿತ್ತು, ಮೊಘಲರ ಭಾರತ ಆಗಿತ್ತು, ಬ್ರಿಟಿಷರ ಭಾರತ ಆಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿವರು ಈ ಇಡೀ ಭೂಪ್ರದೇಶನ ಯಾರೂ ಕೂಡ ಎಂದೂ ಆಳಲಿಲ್ಲ, ಎಂದೂ ಕೂಡ ಒಂದು ರಾಜಕೀಯ ಅಧಿಕಾರಕ್ಕೆ ಒಳಪಡಲಿಲ್ಲ. ವಿ ನೆವರ್ ಬ್ರಾಟ್ ದಿ ಎಂಟೈರ್ ಲ್ಯಾಂಡ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂಡರ್ ಒನ್ ಪೊಲಿಟಿಕಲ್ ರೂಲ್ ಬಿಫೋರ್ ಇಂಡಿಯಾಸ್ ಇಂಡಿಪೆಂಡೆನ್ಸ್. 1947ನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ದೇಶದಲ್ಲಿ ಸುಮಾರು 600 ಜನ ರಾಜಮಹಾರಾಜರು ವಿವಿಧ ಪ್ರದೇಶಗಳನ್ನ ಸ್ವತಂತ್ರವಾಗಿ ಈ ದೇಶದಲ್ಲಿ ಆಳ್ತಾ ಇದ್ರು. ಸ್ವಾತಂತ್ರ್ಯ ಬಂದ ನಂತರ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ, ರಾಜತ್ವವನ್ನು ಕಿತ್ತಾಕಿದ್ದೀವಿ. ಇಡೀ ದೇಶದ ಎಲ್ಲ ರಾಜರು ರಾಜ್ಯದ ಭಾರತದ ಒಕ್ಕೂಟಕ್ಕೆ ಸೇರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಆಗ ಅನೇಕ ಜನ ರಾಜಮಹಾರಾಜರು ಒಪ್ಪಿದ್ರು ನಾವು ಭಾರತದ ಒಕ್ಕೂಟಕ್ಕೆ ಸೇರ್ತೀವಿ. ಕೆಲವರು ಒಪ್ಪಲಿ, ಹೈದರಾಬಾದ್ ನಿಜಾಮ್ ಒಪ್ಪಲಿಲ್ಲ ನಾನು ಭಾರತದ ಒಕ್ಕೂಟ ಸೇರೋದಕ್ಕೆ. ಆಗ ಅವ್ರ ಮೇಲೆ ಯುದ್ಧ ಮಾಡಿದ್ವಿ, ಆ ಪ್ರದೇಶನ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಂಡ್ವಿ. ಮೈಸೂರು ಮಹಾರಾಜ ನಾನು ಸೇರೋದಿಲ್ಲ ಅಂತಂದ್ರು, ಮೈಸೂರು ಚಲೋ ಅಂತ ಒಂದು ಚಳವಳಿ ಮಾಡಿದ್ರು. ನನ್ನ ತಂದೆ ಆ ಮೈಸೂರು ಚಳವಳಿ 3 ತಿಂಗಳ ಕಾಲ ಬಹಳ ಸಕ್ರಿಯವಾಗಿ ಅಂಡರ್ ಗ್ರೌಂಡ್ ನಲ್ಲಿ ಕೆಲಸ ಮಾಡಿರ್ತಕ್ಕಂತ ಒಬ್ಬ ಸ್ವತಂತ್ರ. ಈ ಮೈಸೂರು ಚಲೋ ಸರ್ಕಾರದ ನಿಯಂತ್ರಣವನ್ನು ದಾಟಿ ರಾಜರ ಮೇಲೆ ಪ್ರಬಲವಾದಂತ ಒತ್ತಡ ತಂದಿದ್ರ ಪರಿಣಾಮವಾಗಿ ಮೈಸೂರು ಮಹಾರಾಜರು ನಾನು ಭಾರತದ ಒಕ್ಕೂಟ ಸೇರ್ತೀನಿ
ಈ ರೀತಿ ಭಾರತ ಒಕ್ಕೂಟನ ಕಟ್ಟಬೇಕಾದ್ರೆ ಅನೇಕ ಪ್ರಯೋಗಗಳನ್ನು ಮಾಡಿ ಕೆಲವರ ಮೇಲೆ ಯುದ್ಧ ಮಾಡಿ ನಾವು ಸೇರಿಸ್ಕೊಂಡ್ವಿ, ಚಳುವಳಿ ಮಾಡಿ ಸೇರಿಸ್ಕೊಂಡ್ವಿ, ಮಾತುಕತೆ ಮುಖಾಂತರ ಸೇರಿಸ್ಕೊಂಡ್ವಿ, ಕೆಲವರು ವಾಲಂಟರಿ ಆಗಿ ಒಪ್ಪಿ ಒಕ್ಕೂಟಕ್ಕೆ ಸೇರಿ. ಈ ಪ್ರಕ್ರಿಯೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶ. ಆ ಸಂಸ್ಥಾನದಲ್ಲಿ, ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನದಲ್ಲಿ ಒಬ್ಬ ಮಹಾರಾಜ ಹರಿಸಿಂಗ್ ಅನ್ನೋರು ರಾಜರಾಗಿ ಆ ಪ್ರದೇಶ ಆಳ್ತಾ ಇದ್ರು. ಆಗ ಆ ಮಹಾರಾಜರು ಹೇಳಿದ್ರು, ನಾನು ಭಾರತದ ಒಕ್ಕೂಟಕ್ಕೆ ಸೇರುವುದಿಲ್ಲ. ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ನಾವು ಸ್ವತಂತ್ರವಾಗಿ ನಮ್ದೇ ಒಂದು ದೇಶ ಆಗಬೇಕು, ನಮಗೆ ರಾಜ ಮಹಾರಾಜರು ಕೂಡ ಬೇಡ, ಭಾರತನು ಬೇಡ, ಪಾಕಿಸ್ತಾನವು ಬೇಡ, ನಮ್ದು ಸ್ವತಂತ್ರವಾದಂತ ದೇಶ ಬೇಕು ಅಂತ ಶೇಖ್ ಅಬ್ದುಲ್ಲಾ ಅವರು ಹೋರಾಟ ನಡೆಸಿ ನಮ್ಮ ಸ್ವತಂತ್ರವಾದಂತ ನಮ್ಮ ಜನ ತೀರ್ಮಾನ ಮಾಡಬೇಕು, ನಮ್ಗೆ ಎಂತ ಸರ್ಕಾರ ಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ರು. ಒಂದು ಕಡೆ ಮಹಾರಾಜರು ನಾವು ಒಕ್ಕೂಟಕ್ಕೆ ಸೇರೋದಿಲ್ಲ ಅಂದ್ರು, ಶೇಖ್ ಅಬ್ದುಲ್ಲಾ ಅವರು ನಮ್ಮ ಜನ ತೀರ್ಮಾನ ಮಾಡಲಿ, ನಮ್ಗೆ ಎಂತ ಸರ್ಕಾರ ಬೇಕು ಅಂತ ಒಂದು ನಿಲುವು ತಕೊಂಡ್ರು. ಅಂತ ಸಂದರ್ಭದಲ್ಲಿ ಪಾಕಿಸ್ತಾನದವರು ತಮ್ಮ ಸಿವಿಲ್ ಡ್ರೆಸ್ ನಲ್ಲಿ ಸೈನ್ಯನ ಕಳಿಸಿ ಪಾಕಿಸ್ತಾನ ಕಾಶ್ಮೀರ ಕಬಳಿಸೋ ಪ್ರಯತ್ನ ಮಾಡಿ. ಇಂತಹ ಒತ್ತಡದ ಸಂದರ್ಭದಲ್ಲಿ ಮಹಾರಾಜರು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗದೆ ಮಹಾರಾಜ ಹರಿಸಿಂಗ್ ಅವರು ಭಾರತದ ಸಹಾಯ ಕೊಟ್ಟರು. ಅಂತ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಕ್ಕೆ ಮಾತುಕತೆ ನಡೆದು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತಕ್ಕಂಥದ್ದನ್ನ ಅಕ್ಟೋಬರ್ 1947 ಭಾರತ ಮತ್ತು ಮಹಾರಾಜ ಹರಿಸಿಂಗ್ ಇರುವಂತಹ ಒಂದು ಒಪ್ಪಂದ ಆಯಿತು. ಅದನ್ನೇ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ. ಭಾರತದ ಪರವಾಗಿ ಅವತ್ತಿನ ಗವರ್ನರ್ ಜನರಲ್ ಆಫ್ ಇಂಡಿಯಾ, ನಮ್ದು ಇನ್ನೂ ಸರ್ಕಾರ ರಚನೆ ಆಗಿಲ್ಲ, ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟು, ಪಾರ್ಲಿಮೆಂಟು ಈ ಥರದ್ದು ಇರಲಿಲ್ಲ. ಆಗ ನಮಗಿದ್ದಿದ್ದು ಗವರ್ನರ್ ಜನರಲ್ ಆಫ್ ಇಂಡಿಯಾ. ಆ ಗವರ್ನರ್ ಜನರಲ್ ಮತ್ತು ಮಹಾರಾಜ ಹರಿಸಿಂಗರ್ ಮಧ್ಯೆ ಒಂದು ಒಡಂಬಡಿಕೆಯಾಗಿ ಅದನ್ನೇ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ನಾವು ಕರೆಯೋದು. ಆ ಅಕ್ಸೆಷನ್ ಪ್ರಕಾರ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶ ನಮ್ಮ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು. ಆದರೆ ಅವರು ಕೆಲವು ವಿಶೇಷವಾದಂಥ ಸವಲತ್ತುಗಳು ನಮಗೆ ಬೇಕು, ಕೆಲವು ಅಧಿಕಾರಗಳು ನಮಗೆ ಬೇಕು ಅಂತಕ್ಕಂಥದ್ದನ್ನು ಮುಂದಿಟ್ಟಾಗ ಭಾರತ ಸರ್ಕಾರ ಅದನ್ನು ಒಪ್ಪಿತು. ಹಾಗಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಅನುಚ್ಛೇದ 370 ಸ್ಥಾನಮಾನ ಬಂದಿತ್ತು. ಈ ಹಿನ್ನೆಲೆಯಲ್ಲಿ 370 ಅನುಚ್ಛೇದ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಯಾಗಿದೆ. ಈ ರೀತಿ ಭಾರತ ಒಕ್ಕೂಟ ರಚನೆ ಆಯಿತು, ಫೆಡರಲ್ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂತು. 70 ಕಳೆದಿವೆ ಈಗ. ಈ 70 ಭಾರತದ ಫೆಡರಲ್ ವ್ಯವಸ್ಥೆ ಸ್ಥಿತಿಗತಿ ಏನು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ 4 ಆಯಾಮಗಳಲ್ಲಿ ನೀವು ಅಧ್ಯಯನ ಮಾಡಿದ್ರೆ ಮಾತ್ರ ಅದು ನಮ್ಗೆ ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗ್ತದೆ. ಒಂದು ಪೊಲಿಟಿಕಲ್ ಡೈಮೆನ್ಷನ್, ಇನ್ನೊಂದು ಎಕನಾಮಿಕ್ ಡೈಮೆನ್ಷನ್, ಇನ್ನೊಂದು ಎಕ್ಸ್ಟರ್ನಲ್ ಫೋರ್ಸಸ್ ಡೈಮೆನ್ಷನ್, ನಾವು ಕೊನೆಯದಾಗಿ ಲೀಗಲ್ ಡೈಮೆನ್ಷನ್. ರಾಜಕೀಯ ಆಯಾಮ, ಆರ್ಥಿಕ ಆಯಾಮ, ವಿದೇಶಿ ಶಕ್ತಿಗಳ ಆಯಾಮ ಮತ್ತು ಕಾನೂನು ಆಯಾಮ, ಈ 4 ಆಯಾಮಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿದ್ರೆ ಮಾತ್ರ ನಮಗೆ ಅನಿಸುತ್ತೆ. ನಾನು ಪೊಲಿಟಿಕಲ್ ಆಯಾಮದ ಬಗ್ಗೆ ಕೇವಲ ಒಂದು 2-3 ನಾನು ಡೀಟೇಲ್ಡ್ ಹೇಳಕ್ ಹೋಗೋದಿಲ್ಲ, ಒಂದು 2-3 ವಿಚಾರಗಳು. 1947 ಸ್ವಾತಂತ್ರ್ಯ ಬಂತು. 1950 ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು. 1952 ಚುನಾವಣೆಗಳು ನಡೆದು ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. 1957 ಕೇರಳದಲ್ಲಿರ್ತಕ್ಕಂಥ ಇಎಂಎಸ್ ನಮೂದ್ರಿ ಪಾತ್ ಒಂದು ಚುನಾಯಿತ ಸರ್ಕಾರವನ್ನ ಅನುಚ್ಛೇದ 356 ಬಳಕೆ ಮಾಡಿ ಆ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಯಿತು ಮೊದಲನೇ ಬಾರಿಗೆ. ಅಲ್ಲಿಂದ ಇಲ್ಲಿಯವರೆಗೆ 115 ಸಲ ಅನುಚ್ಛೇದ ಆರ್ಟಿಕಲ್ 356 ಅನ್ನ ಬಳಕೆ ಮಾಡಿ ಎಲೆಕ್ಟೆಡ್ ಗವರ್ನಮೆಂಟ್ಸ್ ಅನ್ನ ಡಿಸ್ಮಿಸ್ ಮಾಡಿ ಪ್ರೆಸಿಡೆಂಟ್ ರೂಲ್ ಅನ್ನ ಈ ದೇಶದಲ್ಲಿ ತಂದಿದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತ ಬಹಳ ಯಾವ ರೀತಿ ಅನುಚ್ಛೇದ 356 ಈ ದೇಶದಲ್ಲಿ 115 ಸಲ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ವಿವೇಚನೆ ನಾವು ಅರ್ಥ ಮಾಡಿಕೊಂಡಾಗ ಭಾರತದ ಫೆಡರಲಿಸಂ ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ತದೆ.
1979 ಕರ್ನಾಟಕದ ಎಸ್ ಆರ್ ಬೊಂಬಾಯಿ ಸರ್ಕಾರನ, ಚುನಾಯಿತ ಸರ್ಕಾರನ ಡಿಸ್ಮಿಸ್ ಮಾಡಿ ಅದು ಕೋರ್ಟ್ನಲ್ಲಿ ಪ್ರಕರಣ ಆಯಿತು. 1994 ಭಾರತದ ಸರ್ವೋಚ್ಚ ನ್ಯಾಯಾಲಯ ಎಸ್ ಆರ್ ಬೊಂಬಾಯಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತಕ್ಕಂತ ಒಂದು ಪ್ರಕರಣದಲ್ಲಿ ಈ ಫೆಡರಲ್ ವ್ಯವಸ್ಥೆ ಸ್ವರೂಪವನ್ನು ಅಲ್ಲಿ ವಿವರಿಸಿದ್ರು. ಸಂವಿಧಾನದ ಮೂಲ ಆಶಯ ಏನು ಅಂತಕ್ಕಂಥದ್ದನ್ನು ತಿಳಿಯಪಡಿಸಿದ್ರು. ಅಲ್ಲಿಂದ ಆಚೆಗೆ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳನ್ನ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರುವುದು ಕಡಿಮೆ. 57 to 94 100 ಸಲ ಆಗಿದ್ದಾರೆ. ಆದರೆ 94 ಇಲ್ಲಿಯವರೆಗೆ 25 ಕೇವಲ 15 ಆಗಿದೆ. ಈ 15 ಸಲ ಆಗಿರೋದು ಕೂಡ ಸುಮಾರು 14 ಸಲ ನ್ಯಾಯಸಮ್ಮುಖವಾಗಿ ಆಗಿದೆ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ಯಾವ ರೀತಿ ಅನುಚ್ಛೇದ 356 ದುರ್ಬಳಕೆಗೆ ಒಳಪಟ್ಟು ಫೆಡರಲ್ ವ್ಯವಸ್ಥೆಗೆ ಮಾರಕವಾದಂತ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅಂತ ನಿಮ್ಗೆ ಅರ್ಥ. ಸ್ನೇಹಿತರೆ, ಭಾರತದ ಸಂವಿಧಾನಕ್ಕೆ ಇದುವರೆಗೆ 104 ತಿದ್ದುಪಡಿಗಳು ಬಂದಿವೆ. ಈ 104 ತಿದ್ದುಪಡಿಗಳ ಪೈಕಿ ಅನೇಕ ತಿದ್ದುಪಡಿಗಳು, ಬಹುಪಾಲು ತಿದ್ದುಪಡಿಗಳು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರನ ಕೇಂದ್ರೀಕರಿಸತಕ್ಕಂತ ಕ್ರಮಕ್ಕೇನೆ ತಿದ್ದುಪಡಿ. ಫಾರ್ ಮೋರ್ ಕಾನ್ಸಂಟ್ರೇಷನ್ ಆಫ್ ಪೊಲಿಟಿಕಲ್ ಪವರ್ ಇನ್ ದಿ ಹ್ಯಾಂಡ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಈ ರೀತಿ ಒಂದು ಪ್ರಕ್ರಿಯೆ ಪ್ರಾರಂಭ. ಈ ಹಿಂದೆಯಲ್ಲೂ ಕೂಡ ಈ ತಿದ್ದುಪಡಿ ಯಾವ ರೀತಿ ಸರ್ಕಾರಗಳನ್ನ, ನಾವು ರಾಜ್ಯ ಸರ್ಕಾರಗಳನ್ನ ಬಲಹೀನಗೊಳಿಸ್ತೀವಿ ಬಂದ ನಾನೊಂದು ಮಾತು ಹೇಳಿದ್ದೆ. GST ತಂದಾಗ ಇನ್ನು ಮುಂದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳು ಕೇವಲ ಮುನ್ಸಿಪಾಲಿಟಿಗಳಾಗ್ತವೆ, ಯಾವುದೇ ಅಧಿಕಾರ ಹೊಂದಿಲ್ಲದೆ ಕೇವಲ ಮುನ್ಸಿಪಾಲಿಟಿಗಳ ತರ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಅದು ಇವತ್ತು ಸತ್ಯ. ಅನೇಕ ರಾಜ್ಯ ಸರ್ಕಾರಗಳು ಡಿಫರೆಂಟ್ ಪೊಲಿಟಿಕಲ್ ಅಫ್ಲಿಯೇಷನ್ಸ್ ಕೂಡ GST ಎಸ್ ಆಗ್ಬಿಟ್ರು. ಆದ್ರೆ ಆಗು ಹೋಗುಗಳನ್ನ, ಪರಿಣಾಮಗಳನ್ನ ಚರ್ಚೆ ಮಾಡಲಿಲ್ಲ, ಅಂದಾಜು ಮಾಡಲಿಲ್ಲ. ಈ ರೀತಿ ಎಲ್ಲ ಪ್ರಕ್ರಿಯೆಗಳನ್ನ ನಾವು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಈ ರೀತಿ ಈ ದೇಶದ ಫೆಡರಲ್ ವ್ಯವಸ್ಥೆಯನ್ನ ರಾಜಕೀಯವಾಗಿ ಯಾವ ರೀತಿ ರಾಜ್ಯ ಸರ್ಕಾರಗಳನ್ನ ದುರ್ಬಲಗೊಳಿಸಿ ಕೇಂದ್ರ ಸರ್ಕಾರ ಹೆಚ್ಚು ಹೆಚ್ಚು ಅಧಿಕಾರ. ಕೇಂದ್ರ ಸರ್ಕಾರ ಬಲಿಷ್ಠವಾಗಿ ಇರಬೇಕು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. We need a strong central government, but not an oppressive government. ರಾಜ್ಯಗಳನ್ನ ತುಳಿತಕ್ಕಂತ, ಜನರನ್ನು ತುಳಿತಕ್ಕಂತ ಸರ್ಕಾರಗಳ ಕೇಂದ್ರ ಸರ್ಕಾರ ನಮಗೆ ಬೇಕಾಗಿಲ್ಲ. ಈ ದೇಶದ ಐಕ್ಯತೆಯನ್ನ, ಸಮಗ್ರತೆಯನ್ನ ಕಾಪಾಡುವಂತ, ಈ ದೇಶದನ್ನು ಕಟ್ಟುವಂತ ವಿಚಾರದಲ್ಲಿ, ಈ ದೇಶನ ಮುನ್ನಡೆಯುವಂತ ಪ್ರಗತಿಯತ್ತ ಮುನ್ನಡೆಸುವಂತದ್ರಲ್ಲಿ ನಮಗೆ ಕೇಂದ್ರ ಬಲಿಷ್ಠವಾದಂತ ಸರ್ಕಾರ ಬೇಕು. ಅದಕ್ಕೆ ನಾನು ಹೇಳಿದ್ದು ಕೇಂದ್ರ ಸರ್ಕಾರ ಒಂದು ಬಲಿಷ್ಠವಾಗಿರಬೇಕು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಅಪ್ರೆಸಿವ್ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲ. ಇವತ್ತೇನಾಗಿದೆ, ಈ ಒಂದು ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಈ ನಿರ್ಧಾರದ ಆಧಾರದಲ್ಲಿ ಕಳೆದ ತಿಂಗಳ 5 ಈ ದೇಶದ ರಾಜ್ಯ ಸಭೆಯಲ್ಲಿ 2 ಪಾಸ್ ಮಾಡೋದ್ರ ಮುಖಾಂತರ ಅನುಚ್ಛೇದ 370 ನಿಷ್ಕ್ರಿಯಗೊಳಿಸಿ ಕಾಶ್ಮೀರದಲ್ಲಿ ಬೇರೆ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿಯ ವಾತಾವರಣ ನಿರ್ಮಾಣ ಇದೆ? 90 ಜನ ಮಾನವ ಹಕ್ಕುಗಳನ್ನ ಕಳ್ಕೊಳ್ತಕ್ಕಂತ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಒಬ್ಬರು, ಇಬ್ಬರು, 5 10 ನಾವು ಒಪ್ಪಬಹುದು. ಆದ್ರೆ ಒಂದು ರಾಜ್ಯ ರಾಜ್ಯನೇ ಇಡೀ ಮಾಸ್ ಪನಿಷ್ಮೆಂಟ್, 5 to 10 ಶಿಕ್ಷೆ ಕೊಟ್ಟರೆ ಪರವಾಗಿಲ್ಲ, ಒಂದು ಸಮಾಜ ತಡ್ಕೊಳ್ಳುತ್ತೆ ಅಂತ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳುತ್ತೆ. 90 ಜನರೇ ಇರ್ತಕ್ಕಂತ ಕಣಿವೆಯ ಜನರಿಗೆ ಬಾಯಿ ಮುಚ್ಚಿಸಿರ್ತಕ್ಕಂಥದ್ದು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ? ನಾವು ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಕಾಶ್ಮೀರದಲ್ಲಿ ಏನು ರಾಜಕೀಯ ಬೆಳವಣಿಗೆ ಆಗಿದೆ, ನಾಳೆ ಕರ್ನಾಟಕದಲ್ಲಿ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಇವತ್ತು ಅವ್ರ ಬಾಯಿ ಮುಚ್ಚೋದಕ್ಕೆ ಸಾಧ್ಯ ಆದ್ರೆ ನಾಳೆ ನಮ್ಮ ಬಾಯಿಯನ್ನು ಮುಚ್ಚೋದಕ್ಕೆ ಯಾಕೆ ಸಾಧ್ಯ ಇಲ್ಲ?
ಇದನ್ನು ನಾವು ಗಂಭೀರವಾಗಿ ರಾಜಕೀಯ ದೃಷ್ಟಿಕೋನದಿಂದ ನಾವು ವಿವೇಚನೆ ಮಾಡಬೇಕು, ನಾವು ಇದನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ. ಆರ್ಥಿಕ ವಿಚಾರ ತಮಗೆ ತಗೊಳ್ಳಿ, ಆರ್ಥಿಕ ಫೋರಿನ್ ಎಕನಾಮಿಕ್ ಡೈವರ್ಷನ್. ಭಾರತ ಸ್ವತಂತ್ರ ಆದ ನಂತರ ಈ ದೇಶ ವಿಜ್ಞಾನ ತಂತ್ರಜ್ಞಾನ ಬಳಕೆ ಮಾಡಿ ಅಪಾರವಾದಂತಹ ಸಂಪತ್ತನ್ನು ಉತ್ಪಾದನೆ ಮಾಡಿದ್ದೀವಿ ನಾವು. ಇಂಡಿಯಾ ಇಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್. ಆದ್ರೆ ಈ ಸೀಮಂತಿಕೆ ಯಾರ ಕೈಯಲ್ಲಿದೆ? ಈ ಸೀಮಂತಿಕೆ ಈ ದೇಶದ ಕೇವಲ 1% ಜನರ ಕೈಯಲ್ಲಿ 60% ಸಂಪತ್ತಿದೆ. 1% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಆರ್ ಕಂಟ್ರೋಲಿಂಗ್ 60% ಆಫ್ ಇಂಡಿಯಾಸ್ ವೆಲ್ತ್. ಇವರು ಈ ದೇಶದ ಸರ್ಕಾರಗಳನ್ನ ಹಿಡಿತದಲ್ಲಿಟ್ಟು ಈ ಸರ್ಕಾರಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ಈ ಸರ್ಕಾರಗಳು ಈ ಮ್ಯಾಗ್ನೆಟ್ಸ್ ಏನಿದ್ದಾರೆ, ಎಕನಾಮಿಕ್ ಮ್ಯಾಗ್ನೆಟ್ಸ್ ಏನಿದ್ರೆ, ಅವರ ಕೈಗಳಿಗೆ ಕೆಲಸ ಮಾಡತಕ್ಕಂಥ ದುಸ್ಥಿತಿ ಇವತ್ತು ನಮಗೆ ಬಂದಿದೆ. ಹಾಗಾಗಿ ಸರ್ಕಾರದ ನೀತಿಗಳು ಕೂಡ ಈ ಖಾಸಗಿ ಈ ಬಂಡವಾಳಗಾರರ ಈ ಮಲ್ಟಿ ನ್ಯಾಷನಲ್ ಕಂಪನೀಸ್ ಟ್ರಾನ್ಸ್ ನ್ಯಾಷನಲ್ ಕಂಪನೀಸ್ ನ್ಯಾಷನಲ್ ಕಂಪನೀಸ್ ಮೂಗ ನೀರಿಗೆ ನೀತಿಗಳನ್ನು ರೂಪಿಸತಕ್ಕಂಥ ಒಂದು ಪ್ರಕ್ರಿಯೆ ಈ ದೇಶದಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಕೊಟ್ಟಿದ್ದೇನು, ಕಾಶ್ಮೀರದಲ್ಲಿ ಯೂತ್ಸ್ ಅನ್ಎಂಪ್ಲಾಯ್ಮೆಂಟ್ ಇಂದ ನರಳ್ತಾ ಇದ್ದಾರೆ. ಅನೇಕ ಕಾರಣಗಳಿಂದ ಅವ್ರ ಭವಿಷ್ಯತ್ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಭವಿಷ್ಯತನ್ನು ರೂಪಿಸಬೇಕಾಗಿದೆ. ಅದು ರೂಪಿಸಬೇಕು ಅಂತ ಅನ್ನೋದಾದ್ರೆ ಬಂಡವಾಳಗಾರರು ಕಾಶ್ಮೀರದಲ್ಲಿ ಬಂಡವಾಳ ಹಾಕಬೇಕು, ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು, ಆ ಮುಖಾಂತರ ಅಲ್ಲಿನ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡಬೇಕು, ಅವ್ರ ಜೀವನ ಅಭಿವೃದ್ಧಿ ಆಗಬೇಕು ಆರ್ಥಿಕವಾಗಿ. ಅದು ಸತ್ಯ ಆಗೋದಾದ್ರೆ ಬೇರೆ 11 ರಾಜ್ಯಗಳಲ್ಲಿ ನೀವು ಇದೇ ರೀತಿ 371 ನೀವು ಅನ್ವಯಿಸಿದ್ದಾರೆ ಸ್ವಾಮಿ. ಅಲ್ಲಿ ಯೂತ್ಸ್ ಇಲ್ವಾ? ಅಲ್ಲಿ ಅನ್ಎಂಪ್ಲಾಯ್ಡ್ ಇಲ್ವಾ? ಆ ಜನರಿಗೆ ಉದ್ಯೋಗ ಬೇಡವಾ? ಆ ಜನರ ಆರ್ಥಿಕ ಅಭಿವೃದ್ಧಿ ಆಗೋದು ಬೇಡ? ಯಾಕೆ ಸ್ವಾಮಿ ನೀವು ತೆಗೆಯಲಿಲ್ಲ? ಅಲ್ಲಿ ಬಂಡವಾಳದ ಕರ್ಕೊಂಡೋಗಿ ಬಂಡವಾಳನ ಹೂಡಿಕೆ ಮಾಡಿ ಉದ್ಯಮಗಳನ್ನ ಪ್ರಾರಂಭ ಮಾಡಿ ಉದ್ಯೋಗ ಅವಕಾಶಗಳನ್ನು ಯಾಕೆ ಸೃಷ್ಟಿ ಮಾಡಲಿಲ್ಲ? ಇದನ್ನು ನಾವು ಗಮನಿಸಬೇಕಾಗಿತ್ತು. ಅನೇಕ ವರ್ಷಗಳ ಕಾಲ ಕಾಶ್ಮೀರಿ ಕಣಿವೆಯಲ್ಲಿರ್ತಕ್ಕಂತ ಸರ್ಕಾರಿ ಭೂಮಿ ಸರ್ಕಾರಿ ಸ್ವಾಧೀನದಲ್ಲೇ ಇತ್ತು. ಉಮರ್ ಅಬ್ದುಲ್ಲಾ ಅವರು ಕಾಶ್ಮೀರಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ರಾಜ್ಯದಲ್ಲಿ ಉದ್ಯಮಗಳು ನಮ್ಗೆ ಬೇಕು, ನಾವು ಭೂಮಿ ಕೂಡ ರೆಡಿ ಇದ್ದೀವಿ, ಆದ್ರೆ ನಿಮ್ಗೆ ಮಾರಾಟ ಮಾಡೋದಿಲ್ಲ, ನಿಮ್ಗೆ ಬೇಕಾದಷ್ಟು ಭೂಮಿ ಕೊಡ್ತೀವಿ, ಬನ್ನಿ 99 ವರ್ಷ 100 ವರ್ಷ ಲೀಸ್ಗೆ ಕೊಡ್ತೀವಿ. ಒಬ್ಬ ಬಂಡವಾಳಗಾರ ಹೋದ್ನ, ಬಂಡವಾಳ ಹೂಡಿದ್ನ, ಆಗ ಮಾಡದೇ ಇರೋರು ಈಗ ಮಾಡ್ತಾರೆ ಭೂಮಿ ಮೇಲೆ ಮಾಡ್ತಾರೆ, ಉದ್ಯಮ ಪ್ರಾರಂಭ ಮಾಡೋದಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಹೀಗಾಗಿ ಈ ದೇಶದ ಬಂಡವಾಳಗಾರರಿಗೆ ಈ ದೇಶದ ಮಲ್ಟಿ ನ್ಯಾಷನಲ್ ನ್ಯಾಷನಲ್ ಟ್ರಾನ್ಸ್ ನ್ಯಾಷನಲ್ ಕಂಪನೀಸ್ಗೆ ಆ ಭೂಮಿ ಮೇಲೆ ಕಣ್ಣಿದೆ. ಆ ಭೂಮಿಯನ್ನ ಹಿಡಿಬೇಕು ಅಂತ ತಂತ್ರ ಸರ್ಕಾರದ ಮುಖಾಂತರ ಇವತ್ತು ಆರ್ಥಿಕವಾಗಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಾವು ಅದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಕಳೆದ 40 ದಿವಸಗಳಿಂದ ಅಲ್ಲಿ ಜನಜೀವನ ಯಾವ್ದೇ ಆಗಲಿ, ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಬಹುಪಾಲು ಜನ ರೈತರು ಅಲ್ಲಿ ಸೇಬು ಬೆಳೆದು ಜೀವನ ನಡೆಸ್ತಕ್ಕ ಒಂದು ವರ್ಷಕ್ಕೆ 16,000 ಕೋಟಿ ರೂಪಾಯಿ ಬಂಡವಾಳ ಭಾರತ ದೇಶದಿಂದ ಕಾಶ್ಮೀರಕ್ಕೆ ಹರಿದು ಹೋಗುತ್ತೆ ಈ ಆಪಲ್ ವ್ಯಾಪಾರದಿಂದ. ಈ ಸಲ ಎಲ್ಲ ಬಂದ್, ಪ್ರವಾಸೋದ್ಯಮ ಬಂದ್, ಟ್ರೇಡ್ ಆಕ್ಟಿವಿಟಿ ಬಂದ್, ಹೆಂಗ್ರಿ ಬದುಕ್ಬೇಕು ಅವರು? ಈ ಎಕನಾಮಿಕ್ ಆಂಗಲ್ ಅನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಡೈಮರ್ಷನ್. ಇನ್ನು ಎಕ್ಸ್ಟರ್ನಲ್ ಫೋರ್ಸಸ್ ಇದ್ದಕ್ಕೂ ಭಾರತದ ಐಕ್ಯತೆಯನ್ನ ಸಮಗ್ರತೆಯನ್ನ ಮುರಿಬೇಕು. ಯಾಕೆ? ಭಾರತ ಐಕ್ಯತೆ ಇದ್ರೆ, ಸಮಗ್ರತೆ ಇದ್ರೆ, ಇಲ್ಲಿ ಶಾಂತಿ ಇದ್ರೆ, ಇಲ್ಲಿ ನೆಮ್ಮದಿ ಇದ್ರೆ, ಇಲ್ಲಿ ಪ್ರಗತಿ ಆಗುತ್ತೆ. ಇಲ್ಲಿ ಪ್ರಗತಿ ಆದ್ರೆ ಬಂಡವಾಳ ವಿದೇಶಿ ಬಂಡವಾಳಗಾರರಿಗೆ ಮಾರ್ಕೆಟ್ ಇರೋದಿಲ್ಲ. ವಿದೇಶಿ ಬಂಡವಾಳಗಾರರು ತಮ್ಮ ಸರ್ಕನ್ನು ಈ ದೇಶದಲ್ಲಿ ಮಾರ್ಕೊಂಡು ಲಾಭ ಪಡಿಬೇಕು ಅಂತ ಅನ್ನೋದಾದ್ರೆ 130 ಕೋಟಿ ಜನರ ಮಾರ್ಕೆಟ್ ಸಣ್ಣದಾದಂತ ಮಾರ್ಕೆಟ್. ಆ ಮಾರ್ಕೆಟ್ ಯಾವಾಗಲೂ ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗಿರಬೇಕು ಅಂತ ಅನ್ನೋದು ಎಲ್ಲ ವಿದೇಶಿ ಶಕ್ತಿಗಳ ಕೈವಾಡ ಇದರ ಹಿಂದೆ ಇದೆ. ಆಲ್ ಫಾರಿನ್ ಫೋರ್ಸಸ್ ವಾಂಟ್ ಟು ಡಿಸ್ಟೆಬಿಲೈಸ್ ದಿ ಇಂಡಿಯಾ, ದೇ ವಾಂಟ್ ಟು ಕ್ರಿಯೇಟ್ ಟ್ರಬಲ್ ಹಿಯರ್. There should not be peace. If there is peace, there will be progress. If there is progress, there will be development.
ಅದು ಬೇಕಾಗಿಲ್ಲ. ಈಶಾನ್ಯ ಭಾರತದಲ್ಲಿ ನಾವೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಒಬ್ಬ ಯೂತ್ ಆಗಿದ್ದಾಗ ಕೇರಳದಿಂದ ಈ ಕಾಸರಗೋಡಿನಿಂದ ಕನ್ಯಾಕುಮಾರಿವರೆಗೂ ಒಂದು ಹ್ಯೂಮನ್ ಚೈನ್ ಮಾಡಿದ್ರು. ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಒಂದು ಹ್ಯೂಮನ್ ಚೈನ್ ಮಾಡಿದ್ರು. ಅದು ಏನಕ್ಕೆ ಮಾಡಿದ್ದು ಗೊತ್ತಾ? ಕೇರಳ ಸಮಸ್ಯೆಗಲ್ಲ, ಆ ಹ್ಯೂಮನ್ ಚೈನ್ ಮಾಡಿದ್ದು ಈ ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಪಾಡಬೇಕು ಅಂತಕ್ಕಂಥ ವಿಚಾರ. ಹಾಗಾಗಿ ಈಶಾನ್ಯ ಭಾರತ ದೇಶದಲ್ಲಿ ಅನೇಕ ಫಾರಿನ್ ಏಜೆನ್ಸೀಸು ಗಲಭೆಗಳನ್ನು ಹುಟ್ಟಾಕಿ ಅನೇಕ ರೀತಿಯ ಸಮಸ್ಯೆಗಳನ್ನು ಹುಟ್ಟಾಕಿ ಈ ದೇಶನ ಡಿಸ್ಟೆಬಿಲೈಸ್ ಮಾಡತಕ್ಕಂಥ ಒಂದು ತಂತ್ರ ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಇವತ್ತು ಅದು ನಿಂತಿಲ್ಲ. ನಮ್ಮ ಸರ್ಕಾರ ರಿಪೀಟೆಡ್ ಆಗಿ ಹೇಳ್ತಾ ಇದೆ, ಮರಾಯ ಟ್ರಂಪ್ ನೀವು ಬರಬೇಡಯ್ಯ, ನಿನ್ನ ಮಧ್ಯಸ್ಥಿಕೆ ನಮ್ಗೆ ಬೇಡ ಅಂತ ಹೇಳ್ತಾ ಇದ್ರು. ಅವ್ನು ಇಲ್ಲ, ನಾನು ಬರ್ತೀನಿ. ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ರು, ಆತ ಹೇಳ್ತಾ ಇದ್ದೇನೆ, ಇಲ್ಲ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ, ನಾನು ಮಧ್ಯಸ್ಥಿಕೆ ವಹಿಸ್ತೀನಿ, ನೀವು ಬನ್ನಿ, ನಾನು ಮಾತಾಡ್ತೀನಿ, ನಾನು ರಾಜಿ ಮಾಡಿಸ್ತೀನಿ. ಇವತ್ತು ಪೇಪರ್ನಲ್ಲಿ ನೋಡಿ, ಅಮೆರಿಕದ ಸೆನೆಟ್ ಮೆಂಬರ್ಸ್ ಒಂದು ಧ್ವನಿ ಎತ್ತಿದ್ದಾರೆ, ಕಾಶ್ಮೀರಿ ವ್ಯಾಲಿಯಲ್ಲಿ ಇಷ್ಟು ಜನರ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ, ನಾವು ಸುಮ್ಮನೆ ಕೂತ್ಕೊಂಡಿವಿ, ಅದಕ್ಕೆ ಸಾಧ್ಯನಾ? ನಮ್ಮ ಪಾರ್ಲಿಮೆಂಟ್ನಲ್ಲಿ ಇದನ್ನ ಚರ್ಚೆ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದಕ್ಕೆ ಒಂದು ಪರಿಹಾರನ ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ಮುನ್ನಡೆಯಬೇಕು ಅಂತ ಕೆಲವು ಸೆನೇಟರ್ಸ್ ಅಮೆರಿಕ ದೇಶದಲ್ಲಿ ಧ್ವನಿ ಎತ್ತಿದ್ದಾರೆ. ಈಗಾಗಲೇ ವಿಶ್ವಸಂಸ್ಥೆಯಲ್ಲಿ ಇದು ಪ್ರಸ್ತಾಪ ಆಗಿದೆ. ಒಂದು ಕಡೆ ನಮ್ಗೆ ಚೈನಾ, ಇನ್ನೊಂದು ಕಡೆ ಆಫ್ಘಾನ್. ಆಫ್ಘಾನ್ ಅಂತ ಸಣ್ಣದಾಗಿ ಭಾವಿಸ್ಬೇಡಿ. ಆಫ್ಘಾನ್ ನಲ್ಲಿ ಅಮೆರಿಕ ಫೋರ್ಸಸ್ ನೆಲೆ ಊರಿವೆ ಅಂತಕ್ಕಂಥದ್ದನ್ನು ಮರಿಬೇಡಿ. ಪಾಕಿಸ್ತಾನ ನಾವು ಗೆಲ್ಲಬಹುದು, ಆದ್ರೆ ಪಾಕಿಸ್ತಾನದ ಹಿಂದೆ ಈ ಜಗತ್ತಿನ ಸಾಮ್ರಾಜ್ಯಶಾಹಿಗಳ ಕೈವಾಡ ಇದೆ, ಶಕ್ತಿ ಇದೆ ಅಂತಕ್ಕಂಥದ್ದು ನಾವು ಮರೀಬಾರದು. ಹಾಗಾಗಿ ಇಂಟರ್ನ್ಯಾಷನಲ್ ದೃಷ್ಟಿಯಿಂದ ನಾವು ನೋಡಿದಾಗ ಕೂಡ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಸರ್ಕಾರಗಳು ಇವತ್ತು ಏನು ಹೆಜ್ಜೆ ಇಟ್ಟಿವೆ ಅವು ರಾಷ್ಟ್ರದ ಹಿತದೃಷ್ಟಿಯಿಂದ ಸರಿಯಲ್ಲ. ಕಾಶ್ಮೀರಿ ಕಣಿವೆಯ ಜನರ ಹಿತದೃಷ್ಟಿಯಿಂದ ಸರಿಯಲ್ಲ, ಫೆಡರಲ್ ವ್ಯವಸ್ಥೆ ಹಿತದೃಷ್ಟಿಯಿಂದ ಸರಿಯಲ್ಲ, ಕಾಶ್ಮೀರಿಯಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವೂ ಅಲ್ಲ. ಇದನ್ನು ನಾವು ಗಮನಿಸಬೇಕು. ನಾವೆಲ್ಲ ಕಡೆ ಮೇಡಮ್ ಇಮ್ಲಾ ಅವರು ನಾವೆಲ್ಲ ನಮ್ಮ ಕ್ಯಾಂಪೇನ್ ಅಲ್ಲ, ಇಡೀ ರಾಜ್ಯ ಸುತ್ತಾಗ ಪ್ರತಿ ಕಾಲೇಜಿನಲ್ಲಿ ನಮ್ಮನ್ನು ಕೇಳಿದಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, 370 ಇಷ್ಟು ವರ್ಷಗಳಾದ್ರೂ ಯಾಕೆ ತೆಗಿಬಾರ್ದು? ಹಾಗೆ ನಾವು ಹೇಳಿದ್ದಷ್ಟೇ, ತೆಗೆಯೋಣ. ಆದ್ರೆ ಇದು ಸೂಕ್ತವಾದಂತ ಕಾಲ. ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್ ವೇರ್ ವಿ ಹ್ಯಾವ್ ಟು ಟಚ್ ಆರ್ಟಿಕಲ್ 370. ಹಂಗಾದ್ರೆ ಯಾವಾಗ? ಕಾಶ್ಮೀರಿ ಕಣಿವೆಯಲ್ಲಿ ಮೂಲಭೂತವಾದಿಗಳು ಮತ್ತು ಭಯೋತ್ಪಾದಕರು ಜನಸಾಮಾನ್ಯರ ಮಧ್ಯೆ ಬೇರು ಬಿಟ್ಟಿದ್ದಾರೆ. ಎಲ್ಲಿಯವರೆಗೂ ಈ ಮೂಲಭೂತವಾದಿಗಳನ್ನ ಮತ್ತು ಭಯೋತ್ಪಾದಕರನ್ನ ಜನಸಾಮಾನ್ಯರಿಂದ ನಾವು ಪ್ರತ್ಯೇಕಿಸೋದಕ್ಕೆ ಸಾಧ್ಯ ಇಲ್ವೋ ಅಲ್ಲಿಯವರೆಗೂ ಕೂಡ 370 ಮುಂದುವರಿಬೇಕಾಗಿದೆ. ಮೊದಲು ಈ ಹೆಜ್ಜೆಯನ್ನು ಇಡಿ, ಈ ರಾಜಕೀಯ ಹೆಜ್ಜೆಯನ್ನಿಟ್ಟು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ರಿ. ಆದರೆ ನಮ್ಮ ಸರ್ಕಾರಗಳು ಕಳೆದ 70 ವರ್ಷಗಳಲ್ಲಿ ಈ ಪ್ರಯತ್ನ ಮಾಡಲಿ. ನಾವೆಲ್ಲ ಮಾಡಿದ್ದು ಮಿಲಿಟರಿ ಸೊಲ್ಯೂಷನ್, ನಾವೆಲ್ಲ ಮಾಡಿದ್ದು ಪೊಲೀಸ್ ಸೊಲ್ಯೂಷನ್. We failed to find out a political solution to the Kashmir. ಇದನ್ನ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಹಾಗಾಗಿ ಇಷ್ಟು ರಾಜಕೀಯ, ಆರ್ಥಿಕ ಮತ್ತು ವಿದೇಶಿ ಶಕ್ತಿಗಳ ಕೈವಾಡದ ಬಗ್ಗೆ ನಾನು ಪ್ರಸ್ತಾಪ ಮಾಡಿ ಕಾನೂನು ವಿಚಾರಕ್ಕೆ ನಾನು ಬರ್ತೇನೆ. ಆಗಲೇ ನಾನು ಹೇಳಿದಂಗೆ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತ ನಿಮ್ಗೆ ಹೇಳಬೇಕು ಅಂತ ಅನ್ನೋದಾದ್ರೆ, 1947 ಅಕ್ಟೋಬರ್ ತಿಂಗಳಿನಲ್ಲಿ ಭಾರತ ಸರ್ಕಾರ ಮತ್ತು ಮಹಾರಾಜ ಹರಿಸಿಂಗನವರ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್. ಈ ಒಡಂಬಡಿಕೆಯ ಪರಿಣಾಮವಾಗಿ ಜಮ್ಮು ಮತ್ತು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಏರ್ಪಡಿದೆ. ಈ ಒಡಂಬಡಿಕೆಯ ಆಧಾರದ ಮೇಲೆ ಕಾಶ್ಮೀರಕ್ಕೆ ನಾವು ವಿಶೇಷವಾದಂತಹ ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ಇದನ್ನೇನಾದರೂ ಬದಲಾಯಿಸಬೇಕು, ಎರಡೂ ಪಾರ್ಟಿಗಳ ಒಪ್ಪಿಗೆ ಆಗಿ ಮಾತುಕತೆ ನಡೆಸಿ ಬದಲಾಯಿಸಬೇಕಾ? ಏಕಪಕ್ಷೀಯವಾಗಿ ಬದಲಾಯಿಸಬೇಕು. ಈಗ ನಾನೊಂದು ಸೈಟ್ ನಿಮ್ಗೆ ಮಾಡ್ತೀನಿ ಅಂತ ಹೇಳ್ತೀನಿ, ನಿಮಗೂ ನಮಗೂ ಒಂದು ಅಗ್ರಿಮೆಂಟ್ ಆಗುತ್ತೆ. ಈ ಅಗ್ರಿಮೆಂಟ್ ಪ್ರಕಾರ ನೀವು ನಡ್ಕೋಬೇಕು, ನಾನು ನಡ್ಕೋಬೇಕು. ಏನಾದರೂ ಬದಲಾವಣೆ ಆಗಬೇಕು ಅಂತಂದ್ರೆ ಇಬ್ರು ಸೇರ್ತಾನೆ ಮಾತುಕತೆ ಮಾಡಿ ಬದಲಾವಣೆ ಮಾಡ್ಕೋಬೇಕು.
10,000 ಕೊಡ್ತೀನಿ ಅಂತ ಹೇಳಿದ್ರಿ. ಇಲ್ಲಪ್ಪ ನನಗೆ ಸಾಕಾಗಲ್ಲ, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗೋಗಿದೆ ಬೆಂಗಳೂರಿನಲ್ಲಿ, ನೀನು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತಂದ್ರೆ ಒಬ್ಬನೇ ಅದನ್ನು ತಿದ್ದುಬಿಟ್ಟು 20,000 ಮಾಡ್ಕೊಳಕ್ ಸಾಧ್ಯನಾ? ಸೆಲ್ಲರ್ ಅಂಡ್ ಬೈಯರ್ ಮತ್ತೆ ಸಿಟ್ಟಿಗಿದೆ, ಟಾಪ್ ಟುಗಿದೆ, ಅಮಿಕಬಲಿ ಅರೈವ್ ಅಟ್ ಎ ಪರ್ಟಿಕ್ಯುಲರ್ ಸೇಲ್. 3 ತಿಂಗಳಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಡ್ತೀನಿ ಅಂತ. ಅರೆ 3 ತಿಂಗಳಲ್ಲಿ ಎಕನಾಮಿಕ್ ರಿಸೆಷನ್ ಬಂದ್ಬಿಡ್ತಪ್ಪ ಭಾರತ ದೇಶದಲ್ಲಿ, ಎಲ್ಲಿಂದ ದುಡ್ಡು ಒದಗಿಸೋದು? ಇನ್ನೊಂದು 3 ತಿಂಗಳು ಜಾಸ್ತಿ ಟೈಮ್ ಕೊಡಬೇಕು ಅಂದ್ರೆ ನನ್ನ ಪಾಡಿಗೆ ನಾನು ಅಗ್ರಿಮೆಂಟ್ ತಿದ್ದುಕೊಂಡ್ರೆ 3 ತಿಂಗಳು ಜಾಸ್ತಿ ಆಗೋಗುತ್ತಾ? ಇಬ್ರು ಕೂತು ಮಾತಾಡಿ ಮಾತೇ ಮಾಡ್ಬೇಕು. ಆ ಕೆಲಸ ಆಗಿದೆಯಾ ಈ ಸಂದರ್ಭದಲ್ಲಿ? ಏಕಪಕ್ಷೀಯವಾಗಿ ಆಗಿರ್ತಕ್ಕಂತ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಪವಿತ್ರ ಒಡಂಬಡಿಕೆಯನ್ನ ಈ ರೀತಿ ಉಲ್ಲಂಘನೆ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತ? ನೀವು ವಿಚಾರ ಮಾಡಿ. ಎರಡನೇ ಅನುಚ್ಛೇದ 3 ಆರ್ಟಿಕಲ್ 3 ಭಾರತದ ಸಂವಿಧಾನದಲ್ಲಿ ಏನ್ ಹೇಳುತ್ತೆ? ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದ ಗಡಿಯನ್ನು ಬದಲಾಯಿಸಬಹುದು. ರಾಜ್ಯದ ಏರಿಯಾ ಏನಿದೆ ಅದನ್ನು ಹೆಚ್ಚು ಮಾಡಬಹುದು, ಕಡಿಮೆ ಮಾಡಬಹುದು, ರಾಜ್ಯದ ಹೆಸರನ್ನು ಬದಲಾಯಿಸಬಹುದು. ಆದ್ರೆ ಇವೆಲ್ಲ ಮಾಡಬೇಕಾದ್ರೆ ಅನುಚ್ಛೇದ 3 ಒಂದು ಪ್ರಸ್ತಾಪ ಇದೆ, ಆ ರಾಜ್ಯದ ಶಾಸಕಾಂಗದ ಸಭೆಯ ಒಂದು ಅಭಿಪ್ರಾಯನ ಪಡೆಯಿರಿ. ಅಭಿಪ್ರಾಯ ಪಡೆದು ಆಮೇಲೆ ಇದನ್ನು ಮಾಡಿ. ಅಭಿಪ್ರಾಯ ಪ್ರಕಾರ ಮಾಡಬೇಕಾ? ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅಭಿಪ್ರಾಯನ ತಿರಸ್ಕಾರ ಮಾಡಿ ಬೇರೊಂದು ನಿರ್ಧಾರ ತಗೋಬಹುದು. ಆದ್ರೆ ಅಭಿಪ್ರಾಯ ಪಡೆಯಲೇಬೇಕು ಅಂತಕ್ಕಂತ ಕಡ್ಡಾಯವಾದಂತ ಒಂದು ಅಂಶ ಅನುಚ್ಛೇದ 3. ಆದ್ರೆ ಇವತ್ತು ಕಾಶ್ಮೀರಿ ಸಂವಿಧಾನ ಶಾಸನಸಭೆಯ ಅಭಿಪ್ರಾಯ ಪಡೆಯಿದೆ, ಆ ರಾಜ್ಯ ಧ್ವಂಸ ಮಾಡಿ ಅವನ್ನ 2 ಯೂನಿಯನ್ ಟೆರಿಟರಿಗಳ ಮಾಡಿರ್ತಕ್ಕಂಥದ್ದು ಅನುಚ್ಛೇದ 3 ಉಲ್ಲಂಘನೆಯನ್ನ ಅಲ್ವಾ? ಇದು ನಾವು ಗಮನಿಸಬೇಕಾಗಿದೆ. 3 ಅನುಚ್ಛೇದ 370. ಅನುಚ್ಛೇದ 370 ಏನಿದೆ? ಭಾರತದ ಸಂವಿಧಾನದ ಯಾವುದೇ ಕಲಂನ್ನ ನೀವು ಕಾಶ್ಮೀರಕ್ಕೆ ವಿಸ್ತರಿಸಬಹುದು. ಭಾರತ ಸರ್ಕಾರ ರಚನೆ ಮಾಡ್ತಕ್ಕಂತ ಯಾವುದೇ ಕಾನೂನನ್ನ ಕಾಶ್ಮೀರಕ್ಕೆ ಅನ್ವಯಿಸಬಹುದು. ಆದರೆ ಕಾಶ್ಮೀರಿ ಶಾಸಕಾಂಗದ ಸಭೆಯ ಸಮ್ಮತಿಯನ್ನ ನೀವು ಪಡೆಯಬೇಕು. ವಿತ್ ದಿ ಕನ್ಸೆಂಟ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಯು ಕ್ಯಾನ್ ಅಪ್ಲೈ ಎನಿ ಆರ್ಟಿಕಲ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯು ಕ್ಯಾನ್ ಅಪ್ಲೈ ಎನಿ ಲಾ ಮೇಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ದಟ್ ಸ್ಟೇಟ್. ಆದ್ರೆ ಅಲ್ಲಿ ಶಾಸಕಾಂಗ ಸಭೆಯ ಒಮ್ಮತಾನೇ ಪಡೆಯಿದೆ, ಅವರ ಕನ್ಕರೆನ್ಸಿ ಇಲ್ಲದೆ ಈ ರೀತಿ ಇದನ್ನು ಮಾಡ್ತಕ್ಕಂಥದ್ದು ಸರಿಯಾ? ಇದು 370 ಉಲ್ಲಂಘನೆ ಅಲ್ವಾ? 370 ಏನ್ ಹೇಳುತ್ತೆ? ಈ ಸಂವಿಧಾನದ ಇತರೆ ಯಾವುದಾದ್ರೂ ಅನುಚ್ಛೇದಗಳನ್ನ ಅಲ್ಲಿ ಜಾರಿ ಮಾಡಬೇಕು ಅಂತ ಅನ್ನೋದಾದ್ರೆ ಎನಿ ಅದರ್ ಪ್ರಾವಿಷನ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಪದ ಬಳಸಿದ್ದಾರೆ. ಆದ್ರೆ 370 ನಾವು ಕಿತ್ತಾಕ್ತೀವಿ, 370 ನಾವು ನಿಷ್ಕ್ರಿಯಿಸ್ತೀವಿ, ನಿಷ್ಕ್ರಿಯಗೊಳಿಸ್ತೀವಿ ಅಂತ 370 ಅನುಚ್ಛೇದದಲ್ಲಿ ಎಲ್ಲೂ ಪ್ರಸ್ತಾಪ. ಹಾಗಾಗಿ 370 ಏಕಪಕ್ಷೀಯವಾಗಿ ಈ ರೀತಿ ಆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಶಾಸನಸಭೆಯ ಅಂಗೀಕಾರವನ್ನ ಪಡೆದೇ ಬದಲಾಯಿಸಿರ್ತಕ್ಕಂಥದ್ದು ಅನುಚ್ಛೇದ 370 ಬರೆದಂತ ದ್ರೋಹ. ಇನ್ನು ಉಳಿದಿದ್ದು ಅನುಚ್ಛೇದ 356 ಆರ್ಟಿಕಲ್ 356 ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಅಲ್ಲಿನ ಅಸೆಂಬ್ಲಿಯನ್ನ ವಿಸರ್ಜನೆ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ರಾಷ್ಟ್ರಪತಿ ಆಡಳಿತ ತೆರೆದ ಮೇಲೆ 2 ರೀತಿಯ ಫಂಕ್ಷನ್ಸ್. 1, ರಾಷ್ಟ್ರಪತಿಗಳು ಆ ರಾಜ್ಯದ ಕಾರ್ಯಾಂಗದ ಕೆಲಸವನ್ನು ಮಾಡಬಹುದು. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಎಕ್ಸರ್ಸೈಸ್ ದಿ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಸ್ಟೇಟ್. ಹಂಗಾದ್ರೆ ಶಾಸಕಾಂಗದ ಕೆಲಸವನ್ನು ಯಾರು ಮಾಡೋರು? ಪಾರ್ಲಿಮೆಂಟ್ ಮಾಡಬಹುದು. ಪ್ರೆಸಿಡೆಂಟ್ ರೂಲ್ ಇದ್ದಾಗ ಪಾರ್ಲಿಮೆಂಟ್ ಆ ರಾಜ್ಯದ ಶಾಸಕಾಂಗದ ಕೆಲಸವನ್ನು ನಿರ್ವಹಿಸಬಹುದು. ಪ್ರೆಸಿಡೆಂಟ್ ಅವರು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನು ನಿರ್ವಹಿಸಬಹುದು. ಈ ರೀತಿ ಇವತ್ತು ಮಾಡಿರ್ತಕ್ಕಂಥದ್ದು 2018 ಡಿಸೆಂಬರ್ ತಿಂಗಳಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಮೇಲೆ ಅಲ್ಲಿನ ಅಸೆಂಬ್ಲಿಯನ್ನ ವಿಸರ್ಜನೆ ಮಾಡಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಯಿತು. ಆ ನೋಟಿಫಿಕೇಶನ್ ಜೊತೆಯಲ್ಲೇ
ಅನೇಕ ಮಾಧ್ಯಮಗಳು ಇದನ್ನು ಕಣ್ಣು ತಪ್ಪೋಗಿದೆ, ಈ ದೇಶದ ಅನೇಕ ಜನರಿಗೆ ಬುದ್ಧಿವಂತರ ಕಣ್ಣು ತಪ್ಪೋಗಿದೆ ಏನು ಅಂತ ಅಂತಂದ್ರೆ, ಆವತ್ತೆ ಅವರೊಂದು ಪ್ರಾವಚನ ಮಾಡಿದ್ದಾರೆ, ಯಾವ ಯಾವ ವಿಚಾರಗಳನ್ನ ರಾಜ್ಯ ಸರ್ಕಾರಕ್ಕೆ ನಾವು ರೆಫರ್ ಮಾಡಿ ಅವರ ಅಭಿಪ್ರಾಯವನ್ನು ಪಡೆಯಬೇಕಾಗಿತ್ತು, ಯಾವ ಯಾವ ವಿಚಾರಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಪಡಬೇಕಾಗಿತ್ತು ಅದನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಂತ 2018 ಡಿಸೆಂಬರ್ ತಿಂಗಳಿನಲ್ಲಿ ಇದನ್ನು ಪ್ರಸ್ತಾಪ ಮಾಡಿ. ಅಂದ್ರೆ ಅವರ ಉದ್ದೇಶ ಏನಿತ್ತು, 2018 ಡಿಸೆಂಬರ್ ನ ತಿಂಗಳಲ್ಲೇ ಅವರು ಯೋಚನೆ ಮಾಡಿದ್ರು ಮುಂದೊಂದು ದಿವಸ ಈ ರಾಜ್ಯದಲ್ಲಿ ನಾವು ಈ ಪರಿಸ್ಥಿತಿಯನ್ನು ತರ್ತೀವಿ ಅಂತಕ್ಕಂಥ ಪೂರ್ವಾಗ್ರಹವಾಗಿ, ಇಟ್ ಇಸ್ ಎ ಪ್ರೀ ಪ್ಲಾನ್ ಡಿಸೈನ್. ಅದಕ್ಕೆ ನಮ್ಮ ಕರೆ ಕಾನೂನಿನ ಪರಿಭಾಷೆ ಹೇಳ್ತೇವೆ, ಇಟ್ ಇಸ್ ಎ ಮಾನಿಫೈಡ್ ಇಂಟೆನ್ಷನ್, ಮಾನಿಫೈಡ್ ಎಕ್ಸರ್ಸೈಸ್ ಆಫ್ ಪವರ್, ದುರುದ್ದೇಶದಿಂದ ಪ್ರೇರಿತ ಆಗಿರ್ತಕ್ಕಂಥ ರಾಜಕೀಯ ಅಧಿಕಾರವನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಹಾಗಾಗಿ ಆ ದೃಷ್ಟಿಕೋನದಿಂದ ಕೂಡ ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಇವತ್ತು ಪ್ರಕ್ರಿಯೆಗಳು ನಡೆದಿವೆ, ಅನುಚ್ಛೇದ 356 ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ. ಇನ್ನೊಂದು ಆಯಾಮ 356 ಇವತ್ತು ಬಳಕೆ ಮಾಡಿ ಇವತ್ತು ಅಲ್ಲಿನ ಗವರ್ನರ ಒಪ್ಪಿಗೆಯನ್ನು ಪಡೆದು ಆ ಮುಖಾಂತರ ಆ ರಾಜ್ಯನೇ ಧ್ವಂಸ ಮಾಡಿ ಆ ರಾಜ್ಯನ 2 ಯೂನಿಯನ್ ಟೆರಿಟರಿ ಮಾಡಿ ಈ ರೀತಿ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುವುದಾದ್ರೆ ನನಗೆ ಕರ್ನಾಟಕದಲ್ಲಿ ಯಾಕಾಗಬಾರ್ದು, ಕೇರಳದಲ್ಲಿ ಯಾಕಾಗಬಾರ್ದು, ಆಂಧ್ರ ತಮಿಳುನಾಡಿನಲ್ಲಿ ಯಾಕಾಗಬಾರ್ದು, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಎರಡನೇ, ಈ ಪ್ರಕ್ರಿಯೆಯನ್ನ 356 ಬಳಕೆ ಮಾಡಿ ಈಗ ರಾಷ್ಟ್ರಪತಿ ಆಡಳಿತ, ಈಗ ಕರ್ನಾಟಕ ಒಂದು ಉದಾಹರಣೆ ಕೊಡ್ತೀವಿ ನೋಡಿ, ಆರ್ಟಿಕಲ್ 131 ಅಲ್ಲಿ ನಾವು ಬೇರೆ ರಾಜ್ಯದ ಮೇಲೆ ಅಸುಲ್ ದಾವ ಒರಿಜಿನಲ್ ಸೂಟ್ ಅಂತ ನಾವು ಕರಿತೀವಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕ್ಬೋದು, ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹಾಕ್ಬೋದು, ನಾವು ಕೇಂದ್ರ ಸರ್ಕಾರದ ಮೇಲೆ, ನಾವು ಆಂಧ್ರ ಮೇಲೆ ಆಗ್ಬೋದು, ಕೇರಳ ಮೇಲೆ ಆಗ್ಬೋದು, ಅಥವಾ ತಮಿಳ್ನಾಡು ಮೇಲೆ ಆಗ್ಬೋದು. ಸದ್ಯಕ್ಕೆ ನಾವು ಯಾರ ಮೇಲೂ ಇವತ್ತು ದಾವ ಹಾಕಿಲ್ಲ ಕರ್ನಾಟಕದವರು, ಆದ್ರೆ ಮಹಾರಾಷ್ಟ್ರದವ್ರು ನಮ್ಮ ಮೇಲೆ ಒಂದು ದಾವ ಹಾಕಿದ್ದಾರೆ, ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್, ಬೆಳಗಾವಿ ಬಾರ್ಡರ್ಗೆ ಸಂಬಂಧಪಟ್ಟ. ತಮಿಳ್ನಾಡಿನವರು ನಮ್ಮ ಮೇಲೆ ದಾವ ಹಾಕಿದ್ದಾರೆ, ಕಾವೇರಿ ರಿವರ್ಗೆ ಸಂಬಂಧಪಟ್ಟಿದೆ, ಕೆಸಿ ವ್ಯಾಲಿಗೆ ಸಂಬಂಧಪಟ್ಟಿದೆ. ಆಂಧ್ರದವ್ರು ನಮ್ಮ ಮೇಲೆ ಹಸು ದಾವ ಹಾಕಿದ್ದಾರೆ, ಚೆನ್ನಾರ್ ಪಾಲಾರ್ ಬೇಸಿನ್ ಅಲ್ಲಿ ಸಂಬಂಧಪಟ್ಟಂತ ರಿವರ್ಸ್ಗಳು. ತಮಿಳ್ನಾಡಿನವರು ಅದು ಸಾಲದು ಅಂತೇಳಿ ಇನ್ನೂ ಒಂದು ದಾವ ಇದೆ. ನೀವು ಕಾವೇರಿ ಟ್ರಿಬ್ಯುನಲ್ ಆರ್ಡರ್ ಅನ್ನು ಅನುಷ್ಠಾನಗೊಳಿಸಿಲ್ಲ, ಅದರಿಂದ ನಮ್ಗೆ 2,500 ನಷ್ಟ ಆಗಿದೆ, ನೀವು ಆ ನಷ್ಟನ ಕಟ್ಕೊಡಿ ಅಂತೇಳಿ ಹಸು ದಾವ ಸುಪ್ರೀಂ ಕೋರ್ಟ್ ಅಲ್ಲಿ. ಇಷ್ಟು ದಾವಾಗಳು ಕರ್ನಾಟಕದ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ನಾಳೆ ದಿವಸ ಕರ್ನಾಟಕ ರಾಜ್ಯ ಸರ್ಕಾರ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ಅಂತಂದು ಗವರ್ನರ್ನ ಸುಪ್ರೀಂ ಕೋರ್ಟ್ನಲ್ಲಿ ನಿಲ್ಲಿಸಿ ಅಥವಾ ಅವ್ರ ಪ್ರತಿನಿಧಿಯನ್ನು ನಿಲ್ಲಿಸಿ ಸ್ವಾಮಿ ಈ ದಾವಾಗಳೆಲ್ಲ ಡಿಗ್ರಿ ಮಾಡಿಬಿಡಿ ಸ್ವಾಮಿ ಅಂತಂದ್ರೆ ನಮ್ಮ ಗತಿ. ನೀವು ಕರ್ನಾಟಕ ಬೆಳಗಾಮನ್ನು ಉಳಿಸ್ಕೊಳಕ್ಕಾಗತ್ತಾ, ಕಾವೇರಿನ ಉಳಿಸ್ಕೊಳಕ್ಕಾಗತ್ತಾ, ಕೆಸಿ ವ್ಯಾಲಿನ ಉಳಿಸ್ಕೊಳಕ್ಕಾಗತ್ತಾ, ಪಾಲಾರ್ ಪೆನ್ನಾರ್ ಬೇಸಿನ್ ರಿವರ್ಗಳನ್ನು ಉಳಿಸ್ಕೊಳಕ್ಕಾಗತ್ತಾ, 2,000 crore ಅಸುದವ ಡಿಗ್ರಿ ಆದ್ರೆ ನೀವು ನಾವು ಜೋಬಿಂದ ಕಂದಾಯ ಕಟ್ಟಬೇಕು. ಈ ಡೇಂಜರ್ ಇದೆ ಈ 356 ದುಳು ಬಳಕೆ. ಎರಡನೇ, ಕೆಲವು ತಿದ್ದುಪಡಿಗಳಿಗೆ ಸಂವಿಧಾನಗಳಿಗೆ ದೇಶದ ಬೇರೆ ಬೇರೆ ರಾಜ್ಯಗಳ ಒಪ್ಪಿಗೆಯೂ ಬೇಕು, ರ್ಯಾಟಿಫಿಕೇಶನ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಫಾರ್ ವ್ಯಾಲಿಡೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಎಲ್ಲವಲ್ಲ ಕೆಲವು ಈ ರೀತಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ರಾಜ್ಯ ಸರ್ಕಾರಗಳ ಒಪ್ಪಿಗೆ ಬೇಕು, ಅವರ ರ್ಯಾಟಿಫಿಕೇಶನ್ ಬೇಕು ಅಂತಕ್ಕಂಥ ಸಂಬಂಧ ಇರ್ತದೆ. ಯಾವುದಾದ್ರೂ ರಾಜ್ಯಗಳು ನಾವು ಆಗೋದಿಲ್ಲ ಅಂತ ಅಂದ್ಬಿಟ್ರೆ ಏನ್ ಮಾಡೋದು, ಸಂವಿಧಾನದ ತಿದ್ದುಪಡಿ ಜಾರಿಗೆ ಬರೋದಿಲ್ಲ. ಆ ರೀತಿ ಬರದೇ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ಮಸಿ ಬಡ್ದಂಗೆ ಆಗುತ್ತೆ, ಅದನ್ನೇನು ತಪ್ಪಿಸ್ಕೊಳ್ಳೋದು. ಯಾವ್ಯಾವ ರಾಜ್ಯಗಳು ಒಪ್ಪಿಗೆ ಕೊಡೋದಿಲ್ವೋ ಅವನ್ನೆಲ್ಲ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ನೀಡಿ ಗವರ್ನರ್ ಮುಖಾಂತರ ಒಪ್ಪಿಗೆ ತಗೋ, ರ್ಯಾಟಿಫಿಕೇಶನ್ ತಕೊಂಡು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪಾಸ್ ಮಾಡಿ. ಈ ಡೇಂಜರ್ ಇದೆ. ಯಾವ್ಯಾವ ವಿಚಾರಗಳಲ್ಲಿ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಬೇಕೋ, ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಬೇಕೋ, ಇನ್ನು ಮುಂದಕ್ಕೆ ಅಭಿಪ್ರಾಯಗಳು ಇಲ್ಲದೆ ಆಗಿರ್ಬೋದು ಗವರ್ನರ್ ಮುಖಾಂತರ. ಗವರ್ನರ್ ಈಸ್ ಓನ್ಲಿ ಅನ್ ಏಜೆಂಟ್ ಆಫ್ ಸೆಂಟರ್, ಈಸ್ ನಾಟ್ ದಿ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಫ್ ದಿ ಸ್ಟೇಟ್. ನಮ್ಮ ಪ್ರತಿನಿಧಿ ಯಾರು ಅಂತಂದ್ರೆ ನಮ್ಮ ಶಾಸಕಾಂಗ,
ನಾವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ತಂದಂತ ಶಾಸಕರ ಸಭೆ ನಮ್ಮ ಪ್ರತಿನಿಧಿ, ಆದ್ರೆ ಗವರ್ನರ್ ನಮ್ಮ ಪ್ರತಿನಿಧಿ ಅಲ್ಲ. ಹಾಗಾಗಿ ಆರ್ಟಿಕಲ್ 356 ಅನ್ನ ದುರ್ಬಳಕೆ ಮಾಡಿ ದೇಶದ ಬೇರೆ ರಾಜ್ಯಗಳ ಮೇಲೆ ಕೂಡ ಈ ದುಷ್ಪರಿಣಾಮ ಬೀಳೋದಿಲ್ಲ ಅಂತಕ್ಕಂಥದ್ದು ಯಾವ ಗ್ಯಾರಂಟಿ? ಹಾಗಾಗಿ ಇದನ್ನು ದುರುಪಯೋಗ ಮಾಡಿ ಬೇರೆ ರಾಜ್ಯಗಳ ಮೇಲೆ ಕೂಡ ಇಂಥ ಗದಾ ಪ್ರಹಾರ ನಡೀತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಕಾಶ್ಮೀರಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಈ ಎರಡು ಬಿಲ್ಲುಗಳು ಈ ಎಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಆಯಾಮಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸರಿಯಾದಂಥ. ಇದರ ಜೊತೆ ಈ ವಿಚಾರದಲ್ಲಿ ದಿನ ಬೆಳಗಾದ್ರೆ ಒಬ್ಬ ಮಂತ್ರಿ ಒಂದೊಂದು ಹೇಳಿಕೆ ಕೊಡ್ತಾರೆ. ನಾನು ಯಾವ ಯಾವ ಮಂತ್ರಿಗಳಿಗೆ ಹೇಳಿಕೆಗಳನ್ನೆಲ್ಲವನ್ನು ನಾನು ಇಲ್ಲಿ ಸ್ಪಷ್ಟಪಡಿಸಕ್ಕೆ ಹೋಗೋದು. ಆದರೆ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಬಹಳ ಹತ್ತಿರದಿಂದ ನಾನು ನಮ್ಮ ದೇಶದ ಕಾನೂನು ಮಂತ್ರಿ ಏನು ಹೇಳಿದ್ದಾರೆ ಅದನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಪ್ಪ. ನಿಮ್ಮ ಹೋಮ್ ಮಿನಿಸ್ಟರ್ ಏನು ಹೇಳಿರ್ಬೋದು, ನಿಮ್ಮ ರಕ್ಷಣಾ ಮಂತ್ರಿ ಹೇಳಿರ್ಬೋದು, ಬೇರೆ ವಿದೇಶಾಂಗ ಮಂತ್ರಿ ಬೇರೆ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಐ ಆಮ್ ನಾಟ್ ಹಿಯರ್ ನಾಟ್ ಟು ಆನ್ಸರ್ ದೋಸ್ ಕ್ವಶನ್. ಆದರೆ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಕಾನೂನು ಸಚಿವರು ಏನು ಹೇಳಿರ್ತಾರೆ ಅದು ಸರಿನಾ ತಪ್ಪ ಅಂತಕ್ಕಂಥದ್ದನ್ನು ನಿಮ್ಗೆ ಗಮನಕ್ಕೆ. ಈ ದೇಶದ ಕಾನೂನು ಸಚಿವರು ಹೇಳ್ತಾರೆ, ನೋಡಿ ಕೇಂದ್ರ ಸರ್ಕಾರದ ಈ ಕ್ರಮದಿಂದ ಇನ್ನು ಮುಂದಕ್ಕೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಭಾರತದ ಸಂವಿಧಾನ ನಾವು ಅನುಷ್ಠಾನಗೊಳಿಸಬಹುದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅನ್ನು ಜಾರಿಗೊಳಿಸಬಹುದು, ರೈಟ್ ಟು ಎಜುಕೇಶನ್ ಆಕ್ಟ್ ಜಾರಿಗೊಳಿಸಬಹುದು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಜಾರಿಗೊಳಿಸಬಹುದು, ರೈಟ್ ಟು ರಿಸರ್ವೇಷನ್ ಅನ್ನು ತರಬಹುದು, ಹೆಣ್ಣು ಮಕ್ಕಳ ಹದ್ದನ್ನ ಕಾಪಾಡಬಹುದು ಚೆನ್ನಾಗಿ ಅಂತ ಸ್ಟೇಟ್ಮೆಂಟ್ಸ್ ಕೊಡಿ. ನಾವು ಒಂದೊಂದಾಗಿ ಎಕ್ಸಾಮಿನ್ ಮಾಡಿ ಭಾರತದ ಸಂವಿಧಾನ ಜಾರಿಗೆ ಬಂದು 1950. ಈ ಸಂವಿಧಾನದಲ್ಲಿ 395 ಆರ್ಟಿಕಲ್ಸ್ ಇವೆ. ಈ 395 ಆರ್ಟಿಕಲ್ಸ್ ಪೈಕಿ ಈಗಾಗಲೇ ಕಾಶ್ಮೀರಿ ಸರ್ಕಾರದ ಅನುಮತಿ ಸಹಮತದಿಂದ 265 ಆರ್ಟಿಕಲ್ಸ್ ಅಲ್ಲಿ ಜಾರಿಯಲ್ಲಿವೆ. ಇನ್ನು ಉಳಿದಿದ್ದು ಎಷ್ಟು? 395ರಲ್ಲಿ 260 ಅಂದ್ರೆ ಎಷ್ಟಿದೆ? 130. ಈ 130 ಯಾಕೆ ಅನುಷ್ಠಾನ ಮಾಡಲಿಲ್ಲ ಅಂತ ನಾನು ಪೇಜ್ಗಳು ತಿರುಗಾಕಿದಾಗ ನನ್ಗೆ ಗೊತ್ತಿದ್ದ ಸತ್ಯ ಅಂದ್ರೆ ಕಾಶ್ಮೀರಿ ಸಂವಿಧಾನದಲ್ಲಿ ಈ 130 ಅನುಚ್ಛೇದಗಳ ಸಮಾನ ಅಂದ್ರೆ ಈಕ್ವಲೆಂಟ್ಸ್ ಅವ್ರ ಸಂವಿಧಾನದಲ್ಲಿ. ಇನ್ನು ಹೊಸದಾಗಿ ಏನ್ ಸ್ವಾಮಿ ನೀವು ಜಾರಿ ಮಾಡೋದು? ಸಂವಿಧಾನದ ಯೂನಿಯನ್ ಲಿಸ್ಟ್ ಅಂತ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ. ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿ ಏನು ಅಂತಕ್ಕಂಥ 97 ವಿಚಾರಗಳ ಪೈಕಿ 94 ವಿಚಾರಗಳು ಯೂನಿಯನ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥವು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಅನುಷ್ಠಾನದಲ್ಲಿವೆ. ಇನ್ನು ಹೊಸದಾಗಿ ನೀವೇನ್ ಸ್ವಾಮಿ ಮಾಡೋದು? 103 ತಿದ್ದುಪಡಿಗಳನ್ನ ತಂದಿದ್ದೀರಾ. 103 ತಿದ್ದುಪಡಿ ಕೂಡ ಭಾರತದ ಸಂವಿಧಾನಕ್ಕೆ ಏನು ತಿದ್ದುಪಡಿಗಳದ್ದು ಕಾಶ್ಮೀರಿ ವ್ಯಾಲಿಯಲ್ಲೂ ಅದನ್ನು ಅನ್ವಯಿಸಿದ್ದೀರಾ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಶಾಸನಗಳ ಪೈಕಿ 250 ಶಾಸನಗಳು ಜಮ್ಮು ಮತ್ತು ಕಾಶ್ಮೀರ ವ್ಯಾಲಿಯಲ್ಲಿ ಜಾರಿಯಲ್ಲಿವೆ. ಇದು ನಿಮ್ಗೆ ಗಮನಕ್ಕೆ ಬರಲೇ ಇಲ್ವಾ? ನೀವು ಈ ದೇಶದ ಕಾನೂನು ಮಂತ್ರಿಯಾಗಿ ನಿಮಗೆ ಕಣ್ಣು ಕಾಣಿಸ್ಲೇ ಇಲ್ವಾ? ಇವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ತರ್ತೀವಿ ಅಂತ ಹೇಳ್ತಾರೆ. 2004 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿದೆ. ರೈಟ್ ಟು ಎಜುಕೇಶನ್ ಆಕ್ಟ್ ತರ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ರೈಟ್ ಟು ಎಜುಕೇಶನ್ ಆಕ್ಟ್ ನಲ್ಲಿ 6-14 ವಯಸ್ಸಿನವರೆಗೂ ಉಚಿತವಾದಂತಹ ಶಿಕ್ಷಣ ನಾವು ಕೊಟ್ಟಿದ್ದೀವಿ. ಆದರೆ ಕಾಶ್ಮೀರ ಎಜುಕೇಶನ್ ಆಕ್ಟ್ ನಲ್ಲಿ ಯೂನಿವರ್ಸಿಟಿವರೆಗೂ ಅವ್ರಿಗೆ ಉಚಿತವಾದಂತಹ ಶಿಕ್ಷಣ ಕೊಟ್ಟಿದ್ದೀವಿ. ಈಗ ನಾವು ಹೊಸದಾಗಿ ರಿಸರ್ವೇಶನ್ ತರ್ತೀವಿ ಅಂತ ದಿಕ್ಕು ತಪ್ಪಿಸ್ತಾ ಇದ್ದಾರೆ. 2010 ಜಮ್ಮು ಕಾಶ್ಮೀರದಲ್ಲಿ ರಿಸರ್ವೇಶನ್ ಜಾರಿಗೆ ಬಂದಿದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ನೋಟಿಫಿಕೇಶನ್ ಇಶ್ಯೂ ಮಾಡಿ ಜಮ್ಮು ಕಾಶ್ಮೀರದಲ್ಲಿ 13 ಪರಿಶಿಷ್ಟ ಜಾತಿಗಳಿವೆ, 11 ಪರಿಶಿಷ್ಟ ಪಂಗಡಗಳಿವೆ ಅಂತ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದಾರೆ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಓಬಿಸಿಗಳಿಗೆ 50% ಮೀಸಲಾತಿಯನ್ನ ಜಮ್ಮು ಕಾಶ್ಮೀರದಲ್ಲಿ 2010 ಜಾರಿಯಲ್ಲಿದೆ. 2009 ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಜಮ್ಮು ಕಾಶ್ಮೀರದಲ್ಲಿ ಜಾರಿಯಲ್ಲಿದೆ. ನೀವು ಯಾವುದೇ ಆಂಗಲ್ ತಕೊಳ್ಳಿ, ಈ ರೀತಿ ಸುಳ್ಳೇಳಿ, ಸತ್ಯಕ್ಕೆ ದೂರವಾದಂತ ಹೇಳಿ, ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಮಂತ್ರಿಗಳು ನಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಬೇಸರವಿದೆ. ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಬಹಳ ನೋಂದಿದ್ದೀನಿ. ಐ ನೆವರ್ ಸೀನ್ ಎ ಲಾ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಬಿಹೇವಿಂಗ್ ಇನ್ ದಿಸ್ ಫ್ಯಾಷನ್, ಟೆಲಿಂಗ್ ಸೋ ಮಚ್ ಆಫ್ ಲೈಸ್. ಸತ್ಯನ ಬಚ್ಚಿಟ್ಟು ಈ ರೀತಿ ಪ್ರವರ್ತನೆ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಎಲ್ಲಿಯವರೆಗೂ ನಾವು ಮೂಲಭೂತವಾದಿಗಳನ್ನ ಮತ್ತು ಕೋಮುವಾದಿಗಳನ್ನ ಭಯೋತ್ಪಾದಕರನ್ನ ಜನಸಾಮಾನ್ಯರಿಂದ ನಾವು ದೂರ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಕಾಶ್ಮೀರ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳೋ ಸಾಧ್ಯ. ಕಳೆದ 1 ವರ್ಷದಿಂದ ಈ ರಾಜ್ಯದ 200 ಕಾಲೇಜುಗಳಲ್ಲಿ ನಾವು ಈ ಮಾತನ್ನ ಹೇಳಿದ್ವಿ. ನಾವು ಹೇಳ್ತಾ ಬಂದಿದ್ರು ಕೂಡ ಈ ಘಟನೆ 40 ದಿವಸ ಆಗಿದೆ. ಈ 40 ದಿವಸದಲ್ಲಿ ಏನ್ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ? ನಾನು ನಿನ್ನೆ ಎಲ್ಲ ಮೊನ್ನೆ ಕೂಡ ಒಂದು ಫಂಕ್ಷನ್ ಹೇಳ್ತಾ ಇದ್ದೆ. 2 ತಾರೀಕು ನಮಗೆ ಗಣೇಶನ ಹಬ್ಬ ಇತ್ತು. ಪೇಪರ್ನಲ್ಲಿ ಬಂದಿತ್ತು ಅವತ್ತು ನಾಳೆ ದಿವಸ ಪೇಪರ್ ಇಲ್ಲ ಅಂತ. ನಾನು ಬೆಳಿಗ್ಗೆ ಎದ್ದೆ. ಬೆಳಿಗ್ಗೆ ಎದ್ದು ನಮ್ಮ ಮನೆ ಮುಂದೆ ಕೂತ್ಕೊಂಡು ನಾನು ದಿನಕ್ಕೆ ಒಂದು 4 ಪೇಪರ್ ಓದು. ಕಾಫಿ ಕುಡಿತಾ ಇದ್ದೀನಿ, ನಾನು ಕಾಫಿ ಕುಡಿಯೋಕ್ಕೆ ಆಗಲಿಲ್ಲ ಯಾಕಂದ್ರೆ ಪೇಪರ್. ಮೈ ಮಾರ್ನಿಂಗ್ ವಾಸ್ ಇನ್ಕಂಪ್ಲೀಟ್ ವಿತೌಟ್ ಎ ಪೇಪರ್ ದೋ ಐ ನೋ ದೇರ್ ಇಸ್ ನೋ ಪೇಪರ್ ಅಂತ. ಅರೆ 40 ದಿವಸ ಅಂಗಡಿ ಇಲ್ಲ, ಕಾಲೇಜ್ ಇಲ್ಲ, ಶಾಲೆ ಇಲ್ಲ, ದುಕಾನ್ ಇಲ್ಲ, ಗೌರ್ಮೆಂಟ್ ಆಫೀಸ್ ಇಲ್ಲ, ಟ್ರಾನ್ಸ್ಪೋರ್ಟ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಇಂಟರ್ನೆಟ್ ಇಲ್ಲ, ಹೆಂಗ್ರಿ ಬದುಕ್ಬೇಕು ಜನ ಅಲ್ಲಿ? ಕ್ಯಾನ್ ದೇರ್ ಬಿ ಎ ಗ್ರೇಟೆಸ್ಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆನ್ ದಿಸ್ ಅರ್ತ್ ದ್ಯಾನ್ ಇನ್ ಜಮ್ಮು ಅಂಡ್ ಕಾಶ್ಮೀರ್? ಇಷ್ಟು ದಿವಸ ಆದ್ಮೇಲೂ ಕೂಡ ಪರಿಸ್ಥಿತಿನಲ್ಲಿ ಒಂದೇ ಒಂದು ನೂಲಷ್ಟು ಬದಲಾವಣೆ ಆಗಿದೆಯಾ? ಏನಾದರೂ ವಿಶ್ವಾಸ ಮೂಡಿದೆಯಾ ನಮಗೆ? ಇಲ್ಲ, ಇನ್ನ ಸಮಸ್ಯೆ ಉಲ್ಬಣ ಆಗ್ತಾ ಇದೆ, ಅವಿಶ್ವಾಸ ಜಾಸ್ತಿ ಆಗ್ತಾ ಇದೆ, ಅಪನಂಬಿಕೆ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಟರ್ನಲ್ ಫೋರ್ಸಸ್ ದಿನನಿತ್ಯ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವ ರೀತಿ ಇದರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಸದೆ ಬಳಿಬೇಕು ಅಂತಕ್ಕಂಥ. ಅದರಿಂದಲೇ ನಾನು ಹೇಳಿದ್ದು, ಈ ಕ್ರಮದಿಂದ ದೇಶಕ್ಕೂ ಒಳ್ಳೆಯದಲ್ಲ, ಕಾಶ್ಮೀರಿ ಜನರಿಗೂ ಒಳ್ಳೆಯದಲ್ಲ, ಫೆಡರಲ್ ವ್ಯವಸ್ಥೆಗೂ ಒಳ್ಳೆಯದಲ್ಲ, ಮತ್ತು ಈ ದೇಶದ ಭವಿಷ್ಯತ್ತಿಗೂ ಈ ಸಮಸ್ಯೆಗೆ ಪರಿಹಾರವು. ಇಷ್ಟೆಲ್ಲ ನಡೆದ ಮೇಲೆ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ಕೆಲವು ಅರ್ಜಿಗಳನ್ನು ಹಾಕಿ. ಸ್ನೇಹಿತರೆ, ಬಹಳ ನೋವಿನಿಂದ ಒಬ್ಬ ನ್ಯಾಯಮೂರ್ತಿಯಾಗಿ ಒಬ್ಬ ವಕೀಲನಾಗಿ 25 ವರ್ಷ ವಕೀಲ ವೃತ್ತಿ ಮಾಡಿದೆ, 10 ವರ್ಷ ನ್ಯಾಯಮೂರ್ತಿಯಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೆಲಸ ಮಾಡಿದೆ, ಕಳೆದ 4 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಗಿ ನಾನು ಕೆಲಸ ಮಾಡಿದೆ. ಒಂದು ಪೋಸ್ಟ್ ಕಾರ್ಡ್ ಅನ್ನ ರಿಟ್ ಪಿಟಿಷನ್ ಅಂತ ತೀರ್ಮಾನ ಮಾಡಿ ಸುಪ್ರೀಂ ಕೋರ್ಟ್ನವರು ಪರಿಹಾರ ಕೊಟ್ಟಿದ್ದಾರೆ. ಒಬ್ಬರು ಪತ್ರಕರ್ತನ ಬರೆದಿರ್ತಕ್ಕಂಥ ವರದಿಯನ್ನು ಪೇಪರ್ನಲ್ಲಿ ನೋಡಿ ರಿಟ್ ಪಿಟಿಷನ್ ಅಂತ ಪರಿಗಣಿಸೆ ಮಾಡಿ ಪರಿಹಾರವನ್ನು ನಾವು ಕೊಟ್ಟಿದ್ದೆ. ಆದರೆ 90 ಲಕ್ಷ ಜನರು ಉಸಿರುಗಟ್ಟಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಇಂಟರ್ನೆಟ್ ಫೆಸಿಲಿಟಿ ಬೇಕು ಅಂತಂದರೆ ತಾಂದ್ರೆ 15 ದಿವಸ ಆಫೀಸ್ ಅಬ್ಜೆಕ್ಷನ್ ಕಂಪ್ಲೇಂಟ್ ಮಾಡಿ ಇದ ಸುಪ್ರೀಂ ಕೋರ್ಟ್ ಹೇಳಬೇಕಾಗಿರ್ತಕ್ಕಂಥದ್ದು. ಇದು ಬಹಳ ನೋವಿನ ಸರ್. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ನಾಟ್ ರಿಯಲೈಸ್ಡ್ ದಿ ಎಕ್ಸಿಸ್ಟೆನ್ಸಿ ಅಂಡ್ ದಿ ಅರ್ಜೆನ್ಸಿ ಇನ್ವಾಲ್ವ್ ದಿ ಲೈಫ್ ಅಂಡ್ ಡೆತ್ ಆಫ್ 90 ಲ್ಯಾಕ್ಸ್ ಆಫ್ ಪೀಪಲ್ ಇನ್ ದಟ್ ಬ್ಯಾಂಡ್. ಇದು ಬಹಳ ದುರಾದೃಷ್ಟಕರ. ಒಂದೇ ಒಂದು ಪಾಸಿಟಿವ್ ಬೆಳವಣಿಗೆ ಏನಂತಂದ್ರೆ ಚೀಫ್ ಜಸ್ಟಿಸ್ ಅವರ ಬೆಂಚ್ ಇದನ್ನ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚಿಗೆ ರೆಫರ್ ಮಾಡಿ ಅದಕ್ಕೆ 1 ಅಕ್ಟೋಬರ್ ನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಎದುರು ಪಾರ್ಟಿಗಳಿಗೆ ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದೆ. ಇದು ಒಂದೇ ಒಂದು ಪಾಸಿಟಿವ್ ಬೇಡ. ನಾನು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡೋದಷ್ಟೇ, ಸುಪ್ರೀಂ ಕೋರ್ಟ್ನಲ್ಲೂ ಅನೇಕ ಸಲ ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿ ಮುಂದೆ 6 ವರ್ಷಗಳ ನಂತರ ನಾವು ತಪ್ಪು ಮಾಡಿದ್ದೀವಿ ಅಂತ ಪ್ರಶ್ನಾರ್ಥಪಟ್ಟಿ. ಎ ಕೆ ಗೋಪಾಲನ್ ಕೇಸ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ
ಏಕೆ ಗೋಪಾಲನ್ ಒಬ್ಬ ರೈತ ನಾಯಕನನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ನಲ್ಲಿ ಅರೆಸ್ಟ್ ಮಾಡಿದಾಗ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಸ್ವಾಮಿ? ನನ್ನ ಕಾರಣ ಹೇಳಿ, ನನ್ನ ನ್ಯಾಯಾಲಯದ ಮುಂದೆ ಇಡಿ, ನಾನು ಬೇಲ್ ತಗೊಳ್ತೀನಿ, ನನ್ನನ್ನು ವಿಚಾರಣೆಗೆ ಒಳಪಡಿಸಿ, ಕಾನೂನು ಪ್ರಕಾರ ತಪ್ಪು ಮಾಡಿದ್ದೀರಿ ನಾನು ಜೈಲಿಗೆ ಕಳಿಸಿದ್ರು ಅಷ್ಟೇ ಕೇಳಿದ್ದು. ಫಾಲೋ ದಿ ಪ್ರೊಸೀಜರ್, ಕಾರಣ ಹೇಳಿ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ, ವಿಚಾರಣೆ ನಡೆಸಿ, ತಪ್ಪು ಅಂತ ನಾನು ಕಂಡು ಬಂದಿರೋ ಜೈಲಿಗೆ ಕಳಿಸಿ, ಇದು ತಪ್ಪ. ಆದ್ರೆ ಸುಪ್ರೀಂ ಕೋರ್ಟ್ ಅವ್ರು ಇಲ್ಲ, ನೀನು ನಾನು ಕೇಳೋಂಗಿಲ್ಲ ಅಂತ 1951 ಇದಾಗಿದೆ. 25 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ನವರು ರಿಪೆಂಟ್ ಮಾಡಿಕೊಂಡ್ರು, ನಾವು ವಿ ಡಿಡ್ ಎ ಮಿಸ್ಟೇಕ್ ಇನ್ ಏಕಗೋಪಾಲನ್ಸ್ ಕೇಸ್. ತುರ್ತು ಪರಿಸ್ಥಿತಿಯಲ್ಲಿ ಎಡಿಎಂ ಜಬಲ್ಪುರ್ ಕೇಸ್ ಅಂತ ಅನೇಕ ರಿಟ್ ಪಿಟಿಷನ್ಸ್ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಪ್ರಶ್ನೆ ಮಾಡಿ ಹಬೀಸ್ ಕಾರ್ಪಸ್ ರಿಟ್ ಪಿಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್. 4 ಜನರಿರ್ತಕ್ಕಂಥ ನ್ಯಾಯಪೀಠ, 5 ಜನರಿರ್ತಕ್ಕಂಥ ನ್ಯಾಯಪೀಠದಲ್ಲಿ 4 ಜನ ನ್ಯಾಯಮೂರ್ತಿಗಳು ಈ ರಿಟ್ ಪಿಟಿಷನ್ಸ್ ಅನ್ನು ವಜಾ ಮಾಡಬೇಕು. ರಿಟ್ ಪಿಟಿಷನ್ಸ್ ಆರ್ ನಾಟ್ ಮೇಂಟೈನಬಲ್ ವೆನ್ ಯುವರ್ ಫಂಡಮೆಂಟಲ್ ರೈಟ್ಸ್ ಆರ್ ಸಸ್ಪೆಂಡೆಡ್ ಇನ್ ಎಮರ್ಜೆನ್ಸಿ. ಆದರೆ 25 ವರ್ಷಗಳ ನಂತರ ಅದೇ ಸುಪ್ರೀಂ ಕೋರ್ಟ್ ಹೇಳಿತು, ವಿ ಕಮಿಟೆಡ್ ಎ ಬ್ಲಂಡರ್ ಇನ್ ಎಡಿಎಂ ಜಬಲ್ಪುರ್. ಯಾವ ತಪ್ಪನ್ನ ನೀವು ಮಾಡಿ ಪ್ರಶ್ಚಾತ್ತಾಪ ಪಟ್ರೋ ಇನ್ ಎಕೆ ಗೋಪಾಲ್ ಕೇಸ್ನಲ್ಲಿ, ಅದೇ ರೀತಿ ಎಡಿಎಂ ಜಬಲ್ಪುರ್ನಲ್ಲಿ ಯಾವ ರೀತಿ ಪ್ರಶ್ಚಾತ್ತಾಪ ಪಟ್ರೋ ಅಂತದಕ್ಕೆ ಅವಕಾಶ ಕೊಡದಂಗೆ ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಈ ರಿಟ್ ಪಿಟಿಷನ್ಸ್ ಅನ್ನ, ಈ ಸ್ಪೆಷಲ್ ಲೀವ್ ಪಿಟಿಷನ್ಸ್ ಅನ್ನ ಸಂವಿಧಾನದ ಈ ಏನು ಈ ಒಕ್ಕೂಟ ಏನಿದೆ, ನಮ್ಮ ಫೆಡರಲ್ ವ್ಯವಸ್ಥೆ ಏನಿದೆ, ಅದನ್ನು ಎತ್ತಿಡಿತಕ್ಕಂಥ ಸಂವಿಧಾನದ ಆಶಯಗಳಿಂದ ನಾವು ಆ ಸುಪ್ರೀಂ ಕೋರ್ಟನ್ನು ನಾನು ಒಬ್ಬ ನ್ಯಾಯಾಧೀಶನಾಗಿ, ಒಬ್ಬ ಸ್ಟೂಡೆಂಟ್ ಆಫ್ ಲಾ ಆಗಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಪ್ಹೋಲ್ಡ್ ದಿ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ಸ್, ಪ್ಲೀಸ್ ಅಪ್ಹೋಲ್ಡ್ ದಿ ಬೇಸಿಕ್ ಫ್ಯೂಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ಫೆಡರಲಿಸಂ. ಆ ಫೆಡರಲಿಸಂ ಅನ್ನ ಬೇಸಿಕ್ ಫ್ಯೂಚರ್ ಅಂತ ಈ ಹಿಂದೆ 13 ಜನರಿರ್ತಕ್ಕಂಥ ನ್ಯಾಯಪೀಠ ಸುಪ್ರೀಂ ಕೋರ್ಟ್ನಲ್ಲಿ ಎತ್ತಿದೆ. ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತಕ್ಕಂಥದ್ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನವರು ಸಂವಿಧಾನದ ಮೂಲ ತತ್ವಗಳು ಏನು ಅಂತಕ್ಕಂಥ ಒಂದು ಹೊಸ ವಿಚಾರನ ಪ್ರತಿಪಾದಿಸಿ, ಫಾರ್ ದಿ ಫಸ್ಟ್ ಟೈಮ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರೊಫೌಂಡೆಡ್ ಎ ಥಿಯರಿ ಕಾಲ್ಡ್ ದಿ ಬೇಸಿಕ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒನ್ ಆಫ್ ದಿ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫೈಡ್ ಇನ್ ದ ಜಡ್ಜ್ಮೆಂಟ್ ಈಸ್ ದಿ ಫೆಡರಲ್ ಸ್ಟ್ರಕ್ಚರ್. ಹಾಗಿದ್ದಾಗ ಇವತ್ತು ಫೆಡರಲ್ ಸ್ಟ್ರಕ್ಚರ್ಗೆ ಇಷ್ಟು ಧಕ್ಕೆ ಆದಾಗ ಇದನ್ನು ರಕ್ಷಣೆ ಮಾಡತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಕೇಶವಾನಂದ ಭಾರತಿ ತೀರ್ಪುನ ಮಹತ್ವ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಗೈಡ್ ಮಾಡಲಿ, ಆ ಮುಖಾಂತರ ಇದನ್ನು ಮಾಡಿ. ಇಷ್ಟು ಹೇಳಿದ ನಂತರ ನಾನು ಕೊನೆಯಲ್ಲಿ ನಿಮಗೊಂದು ಮಾತಾಡಬೇಕು ಏನು ಅಂತಂದರೆ, ದೇಶದಲ್ಲಿ ಇವತ್ತು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಗಬೇಕು ಅಂತ ಸಿಗ್ತಾ. ನಿಮ್ಮಂತ ಅವ್ರ ಜನ ಏನೋ ಆಸಕ್ತಿಯಿಂದ ತಿಳ್ಕೋಬೇಕು ಅಂತ ಇಲ್ಲಾದರೂ ಒಂದು 10 ಜನ ಸೇರಿದ್ದೀರಿ ನೀವು. ನಾನು ಈ 3ನೇ ಲೆಕ್ಚರ್ ಈ ವಿಚಾರದಲ್ಲಿ ನಾನು ನೀಡ್ತಾ ಇರೋದು ಈ ಈ ಈ ಬೆಳವಣಿಗೆಗಳು ಆದ ನಂತರ ಇಂಥದ್ದು 100,000 ಜನ ತಮ್ಮ ಧ್ವನಿ ಅಂತ ಹೇಳ್ತಾರೆ. ಕಾಶ್ಮೀರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಸುಮ್ಮನೆ ಇರೋದಲ್ಲ, ಯಾರೋ ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದು ಅಂತ ಇರೋದಲ್ಲ, ಇದನ್ನು ಗಂಭೀರವಾಗಿ ನಾವು ಅದಕ್ಕೆ 2ನೇ ಮಹಾಯುದ್ಧದಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 1939 1945 2ನೇ ಮಹಾಯುದ್ಧ ಕಾಲಮಾನ, ಆಗ ಹಿಟ್ಲರನ್ನ ಯಾರು ಕ್ರಿಟಿಸೈಸ್ ಮಾಡ್ತಾರೋ, ನಾಸಿಗಳನ್ನ ಯಾರು ವಿರೋಧ ಮಾಡ್ತಾರೋ ಅವರನ್ನ ಹುಡುಕಿ ಹುಡುಕಿ ಅವರ ಸಂಹಾರ ಮಾಡ್ತಾ ಬಂದರು ನಾಜಿ ಪಡೆ ಹಿಟ್ಲರ್ನ ಫಾಲೋ. ಹಾಗೆ ಒಬ್ಬ ಸ್ಮಾಲ್ ಟೀಚರ್, ಒಂದು ಸ್ಕೂಲ್ ಟೀಚರ್ ಅವರೊಂದು ಕವನ ಬರೆದ್ರು, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅವ್ರ ಕವನ ಏನ್ ಬರೆದ್ರು ಅಂತಂದ್ರೆ, ಅವರು ಬಂದರು ಯಾರು, ನಾಸಿಗಳು. ಅವರು ಬಂದರು, ಅವರು ಯಹೂದಿಗಳನ್ನ ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದ್ರೆ ನಾನು ಯಹೂದಿ ಆಗಿ. ಅವ್ರು ಮತ್ತೆ ಬಂದರು, ಅವರು ಕ್ಯಾಥಲಿಕ್ಸ್ ಅನ್ನ ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದ್ರೆ ನಾನು ಕ್ಯಾಥಲಿಕ್ ಆಗಿದ್ದೆ. ಅವ್ರು ಮತ್ತೆ ಬಂದರು, ಅವರು ಕಮ್ಯುನಿಸ್ಟ್ ಅನ್ನ ಹುಡುಕಿಕೊಂಡು ಬಂದರು. ನಾನು ಬಾಯಿ ಬಿಡಲಿಲ್ಲ, ಯಾಕೆಂದ್ರೆ ನಾನು ಕಮ್ಯುನಿಸ್ಟ್ ಆಗಿದ್ದೆ. ಅವ್ರು ಕೊನೆಗೆ ಬಂದರು, ಅವರು ನನ್ನನ್ನೇ ಹುಡುಕಿಕೊಂಡು ಬಂದರು. ಆಗ ನನಗಾಗಿ
ಬಾಯಿ ಬಿಡುವವರು ಯಾರು ಇಲ್ಲ. ನಮಸ್ಕಾರ. Whatever, everything, this whole agenda that BJP has, that they're out to save the Muslim women,
I would think in the last seminar that we had, someone spoke very clearly about this. If you're so concerned about women, change the reservation in the parliament for women in India. For parliament for India everywhere. Like, I think even sir said that, like, unemployment isn't there only in Kashmir. Unemployment is everywhere. Then let's work towards unemployment, remove unemployment in the whole of the country. When we have seen what our finance minister has made statements in the last 1 week, or I don't even know whether Acharyas who got confused between Newton and Einstein and made some statements. So, like, you know, if you would just get, like, you know, things on track, even for the country, stop using Kashmir as this, like, you know, smoke screen for everything else that's happening in the country, because you cannot deal, discard every single time you want to cover your problems. That is the basic thing that I think growing up also I have seen everyone talk about in Kashmir, that why does the central government always have to play this as like, you know, the smoke screen. They will, like, you know, dish out, discard every single time there's a problem. We saw before the general elections also something similar was done. They're doing it right now. You guys know far better than me about the economy. If it is to cover that up, if it is whatever, but please remember there is life at stake of normal people like you, like me, in millions, in Kashmir, who are right now, as of now, in day 41 of absolute almost blackout of communications. When they're telling you on your TV news that phones are working in Kashmir, they're not. I can, in front of you, call all the numbers that I have on my phone, and I will make you listen to what it says. And you decide for yourself if the phones are working. Okay? I am calling my mother's phone. That's my mother's phone. Okay? Now I will call my dad's phone. So when they're telling you phones are working, these are two calls I've made. I would have made a phone call to the landline which they've said they work, but that just doesn't connect. It doesn't even say anything. It just, before it even goes to the ring or whatever, it just cuts. And then all the landlines that have started working, you have to call 1,000 times or more. I've heard from people, even literally 1,000, maybe it's an exaggeration. I have had to call like 15, 20, 30 times, then you connect, you talk for a minute, it gets cut again. And this is only calling, like, you know, this is all you're hearing from us when we are saying we're not able to talk to our parents. Within the city, where my family lives, and Sabi can come and speak about this as well, they're not able to talk, and in fact, Sabi had visited. So he can tell you, in fact, how it is living there, because I had to go. I planned to go and spend 8 with my parents, which I couldn't do. Because of obvious reasons, like, you know, my husband was like, if you go there and, like, I can't even talk to you also, how will I know if anyone's well-being? So I couldn't go. And this is only calling. Like, there are things like, you know, a person's house broke in fire. There is no way to call a fire ambulance. How are you going to call a fire ambulance if you don't have a phone which is working? And how do you even call, like, your relatives who are on the other side of the city to tell them, I have lost everything. I don't even have, like, clothes on, like, literally just the clothes on my back. How are you going to call anyone? How are you going to call an ambulance? How are you going to call anyone? Like, you know, I remember in the initial days when it happened, and, like, you know, all of us friends here or, like, you know, family that are happy, we would sit together and I would be like, you know, what I'm thinking is even to die in the situation would be a problem. And as slowly stories coming out, it turned out to be true. Relatives are not knowing if their relatives have passed away. Because how are you, if there's section 144 outside, which is that not more than 4 people are allowed to accumulate in one place, you're not allowed to go, like, you know, if we're in this colony and I can go to this corner, but I can't go beyond that. So if I have a relative, I'm staying here, someone is in Koramangala, someone is in Indiranagar, can you imagine someone dying here and I cannot tell my relatives in, like, Koramangala or Indiranagar, and they cannot come here? It's literally, that's what's happening. I have heard from friends who have now, like, you know, either travelled out or I've been able to get in touch with them, that they met someone while they were buying some groceries and told them, oh, but do you know that that uncle passed away who was our cousin? They were like, oh, we didn't know, when did that happen? They're like, oh, that was like 10 days old news. They don't know, like, if people are dying. Groceries, when you're, like, you know, saying, because I've had people ask me, like, you know, oh, but then go, how, what are they eating? How are they eating? Thankfully, it's summers. Thankfully, there is agriculture that happens in Kashmir, and thankfully, they have vegetables to eat. It's not like people are living lavish lives there. They're literally just alive. That's what it is. They're literally just alive. And if you don't have office, if you don't have school, if you don't have
anything else to do, what will you concentrate on? Like, can you imagine your life? So you don't even have phone, you don't have internet. In this age, you don't have internet, nothing to keep you occupied. What will you do? You will wake up in the morning, you will wash up, you will try to see what you have for breakfast, and your whole day goes into planning your meals. Like, you know, if we don't have anything to eat right now, or what is in our home, so basically your whole life revolves around how are you going to get your groceries, and will you get your groceries? And by the end of the day, you're like, okay, now do we have groceries for 2 days? I'm talking about fresh vegetables and stuff like that. Kashmiris, thankfully, is because, like all you guys, we are huge rice eaters. We keep at least like a ton or more rice at home. We don't buy our rice like, you know, 2 kgs. And I'm talking about the privileged class, please mind me. I'm not talking about like the daily wagers who will have to go out and find food every day. This is like, you know, an average family I'm talking about in Kashmir. So yes, they are alive right now. They're not living a lavish life. It's not like, you know, they're holed up in a home and living a holiday literally. I've had people try to make a joke about it and say, but dude, this is like a long holiday. You're just at home and you don't even have to go to work. No, it's not. Please try and understand basic things. Like, I've had anyone who's trying to, like, can you imagine my tailor in Kashmir? The one phone call that he could call me from a police station, and I got so scared. I was like, why are you calling me? Like, you know, what's wrong? Like, you know, is everything okay? He's like, no, I had a request. Can you please recharge my cable television, the dish TV? He was like, that's expiring. This is my number. Can you please recharge it? Because we have nothing else to do. At least we can watch that TV. So it's like little things like that. You cannot even recharge your cable TV, which, by the way, when it is on 5th, they had cut that also. So while this decision was being made in the parliament, forget the opposition knowing about it or not, forget the ways that they did it. Like, you know, they passed 2 laws before they introduced the bill in the floor in the house. Kashmiri people had no idea what was happening. They even didn't hear it live. They heard about it only after a couple of hours, without, again, no communication, no internet, whatever. If someone had a cable TV somewhere and they saw it on it, and then they told people word of mouth, and that's how they got to know. So that is how it got decided for millions of people who live in Jammu and Kashmir. And I know, because we are Kashmiri, so we follow it a little, maybe closely. Even people in Jammu and Ladakh have now started to show concerns when they have realized that if this does go through and it happens, it means that they will also lose jobs. They will have more competition from people coming from outside looking for, which, if it happens, like, if I ask any one of you, if hypothetically we say any one of you or all of you had crores of rupees to spend on your business, would you go do your business in a place which right now for 41 days has no phones, no internet, no travel, no going in and out of house properly, so you can't get your staff on time? Will you go and invest your money there? Anyone of you, will you? Who will invest money like that there? I've had people from my family who were in comfortable jobs there and who are literally now thinking, what are we going to do here? We need to, like, you know, go out and, like, you know, look for a job. And these are people who can afford to go look for jobs. Think of all the people who are already in Kashmir. There is no business that will flourish there when you will have situations like this happening. And you have to ask yourself, that's the last thing I will say, because otherwise I'll just keep talking. And I want Sabir to come here and tell you what it was living there, how the traffic was on, how you went from airport to home. Like, where did we start from that? And one thing I will leave you with, if the government of India or anyone in the country is saying that this is for the betterment of Kashmiri people, why are they the ones who are caged right now? What is the government of India scared of, that if they let people come out free? If they say there are only, and this is recorded number, if there are only 200 trained militants in the army, in the valley, why are millions of people under a total clampdown right now? Why? You just have to ask yourself that question. If the people of Kashmir should be told that this is for their betterment, for their life to become better, why are they the only ones who are not allowed to speak? And again, I will say thank you, because you let me speak here in front of you as a Kashmiri. I can give you snippets of what I think of it as a Kashmiri, but of course, everybody can have an opinion, but a majority collective opinion, that is that. What I have just spoken, so thank you for listening to it. And I hope, even if you say only to
three more people around you, in your house, in your community, in your friend circle, please spread the word, because that's the only thing. If it is for the Kashmiri betterment, let them speak. That's all. ಸ್ವಾಮಿ ಸಂವಾದ ಮಾಡಬೇಕು ಅಂತ ಅವನು ಇಷ್ಟ ಇದೆ. ಇಲ್ಲಿ ತನಕ ಎಲ್ಲ ಆಯಾಮಗಳಿಂದಲೂ ಕೂಡ ನಮ್ಮ ತಾಯಿಮೂರ್ತಿಗಳು ನಿಮ್ಮ ಮುಂದೆ ಕಾಶ್ಮೀರದ ಸಮಸ್ಯೆಯನ್ನು ಬಿಚ್ಚಿಟ್ಟಿದ್ದಾರೆ. ಈಗ ಈಗಲೂ ಬೇಕಂತ ಪ್ರಶ್ನೆಗಳು ನಮಗೆ ಕಾಣ್ತಾ ಇದೆ. ಬೇಕರ್ ಜನರಲ್ಲಿ ಇದೆ, ಪ್ರಶ್ನೆಗಳಿದೆ, ಅನುಮಾನಗಳಿದೆ. ದಯವಿಟ್ಟು ಕೇಳಿ, ಅದು ಕೇಳೋದ್ರ ಮೂಲಕ ನಾವು ಪರಿಹಾರ ಪಡ್ಕೊಂಡ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಇದರಲ್ಲಿ ಎಲ್ಲ ನಾವು ಟಿವಿನಲ್ಲಿ ನೋಡ್ತಾ ಇದ್ದೀವಿ. ನಾನು ಟಿವಿ ನೋಡಿ ಬಿಟ್ಬಿಡಿದ್ರಿ, ಕಳೆದ 1 ವರ್ಷಗಳಿಂದ ಟಿವಿ ನೋಡೋದು ಬಿಟ್ಬಿಟ್ಟಿದ್ದೀನಿ. ನಾನಂತೂ ಬಿಟ್ಬಿಟ್ಟಿದ್ದೀನಿ. ಅದಾ ಇಂಗ್ಲೀಷು ಇಲ್ಲ, ಕನ್ನಡ ಇಲ್ಲ, ನಾವು ನೋಡ್ತಾನೆ ಇಲ್ಲ. ಕೆಲವೊಬ್ಬ ನಾವು ಬೇಕಾದಂಥ ಟಿವಿಗಳು ಬರ್ತಾನೆ ಇಲ್ಲ. ಸೊ ಈಗಿದೆ ಪರಿಸ್ಥಿತಿ, ನಮಗೆ ಆಗಿರ್ಬೇಕಾದ್ರೆ ಅಲ್ಲಿ ಆಗಿರ್ಬೇಕು ಪರಿಸ್ಥಿತಿ ನಾನು ಕೊಡ್ತೀನಿ. ಹಾಗಾಗಿ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಕೇಳಬೇಕು. ಅದಕ್ಕೆ ಇದೆಲ್ಲ ಬೇಡ, ಕಥೆಗಳೆಲ್ಲ ಬೇಡ.